ಪೆಪೆ ಖುಷಿನಾ? ನಿಮಗೆ ಖುಷಿ ಆದರೆ ನನಗೂ ಖುಷಿ. ಇಷ್ಟು ವರ್ಷ ಪಟ್ಟಿದ ಶ್ರಮಕ್ಕೆ ಈ 30ನೇ ತಾರೀಕು ಫಲ ಸಿಗ್ತಾ ಇದೆ. ಏನು ಹೇಳ್ತೀಯ? ನಿಮಗೆ, ನಮಗೆ, ನಮ್ಮ ಇಡೀ ತಂಡಕ್ಕೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಏನು ಹಿಂಗೆ ಮಾತಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಇವತ್ತು ನಮ್ಮ ಮುಂದೆ ಕೂತಿರೋದು ವಿನಯ್ ಅವರಲ್ಲ, ಪೆಪ್ಪೆ. ಹಾಗೆ ನಾನು ಮಯೂರಲ್ಲ, ಗುಣ. ಸೊ ಪೆಪ್ಪೆ ಮತ್ತು ಗುಣ ಇವತ್ತು ನಿಮ್ಮ ಮುಂದೆ ಪೆಪ್ಪೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಲೆಟ್ ಸ್ಟಾರ್ಟ್. ಈ ಪೆಪ್ಪೆ ಸ್ಕ್ರಿಪ್ಟು ಮತ್ತು ಈ ಕಲ್ಟ್ ಸಬ್ಜೆಕ್ಟನ್ನು ನಾನು ಕೇಳಿದಾಗ ನನಗೆ ತುಂಬ ಡೈಜೆಸ್ಟ್ ಮಾಡ್ಕೊಳ್ಳೋ ಭಾಳ ಕಷ್ಟ ಆಯಿತು. ಹೆಂಗಪ್ಪ ಈ ಸಿನಿಮಾ ಈ ಥರ ಡೆಪ್ತ್ ಇರೋಂಥ ಸಿನಿಮಾ ಹೆಂಗೆ ಮಾಡೋದು ಅಂತ. ಸೊ ಒಬ್ಬ ಪೆಪ್ಪೆಗೆ ಈ ಕತೆ ಕೇಳಿದಾಗ ವಾಟ್ ವಾಸ್ ಯುವರ್ ಫೀಲ್? ಸೊ ಅದೇ, ನನಗೆ ಫಸ್ಟು ಶೀಲೇಶ್ ಬಂದು ಕತೆ ಹೇಳಿದ್ರು. ಕತೆ ಕೇಳಿದಾಗೇನೋ ಇನ್ಸ್ಟೆಂಟಾಗಿ ಇಷ್ಟ ಆಗಿಬಿಟ್ಟು ಓಕೆ ಅಂತ ಹೇಳಿದೆ. ಅದಾದಮೇಲೆ ಸುಮ್ಮನೆ ನಾನು ಅವ್ರಿಗೆ ಹೇಳಿದೆ ನಾನು ಒಂದು ಸ್ವಲ್ಪ ಈ ಕತೆ ಜೊತೆ ಟ್ರಾವೆಲ್ ಮಾಡ್ತೀನಿ ಅಂತ. ಇದರಲ್ಲಿರೋ ಒಂದೊಂದು ವಿಷಯ ಬಂದು ಸಾಕಷ್ಟು ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಈಗ ಈ ಥರ ವಿಷಯ ಹೇಳ್ಬೋದಾ ನಾವು, ಹೆಂಗೆ ಹೇಳ್ಬೋದು, ಅದು ಸ್ಕ್ರೀನಲ್ಲಿ ಹೆಂಗೆ ಕಾಣಿಸುತ್ತೆ, ಜನ ಹೆಂಗೆ ತೊಗೊಳ್ತಾರೆ. ಯಾಕಂದರೆ ಸಾಕಷ್ಟು ವಿಷಯ ಹೇಳಿದ್ದೀವಿ ಈ ಸಿನಿಮಾದಲ್ಲಿ. ಆಮೇಲೆ ಇನ್ನೊಂದಂದರೆ ಒಂದಷ್ಟು ವಿಷಯನ ನಾವು ಈ ಆ್ಯಕ್ಷನ್ ಮೂಲಕ, ಇದೊಂದು ಫೈಟ್ಸ್ ಮೂಲಕ ಹೇಳಿದ್ರೇ ಅದು ಜನರಲ್ ಒಂಥರ ಇಂಪ್ಯಾಕ್ಟ್ ಆಗಿ ಸಬ್ಕಾನ್ಷಿಯಸ್ಲಿ ಕೂತ್ಕೊಳ್ಳುತ್ತೆ. ಒಂದೊಂದು ವಿಷಯ ಡೈರೆಕ್ಟಾಗಿ ಜನಕ್ಕೆ ಹೇಳ್ಬೋದು. ಒಂದೊಂದು ವಿಷಯ ಹೇಗಂದರೆ ಅದು ಕತೆಯಲ್ಲಿ ಬರುತ್ತೆ, ಜನ ನೋಡೋರಿಗೆ ಗೊತ್ತಿಲ್ಲದೆ ಅದು ಮನಸ್ಸಲ್ಲಿ ಕೂತ್ಕೊಂಡಿರುತ್ತೆ, ಕನೆಕ್ಟ್ ಆಗ್ಬಿಡ್ತಾರೆ, ಕನೆಕ್ಟ್ ಆಗ್ಬಿಡ್ತಾರೆ. ಸೊ ಆ ಥರ ಒಂದಷ್ಟು ವಿಷಯ ಇತ್ತು. ಸೊ ನಾನು ಅದಾದಮೇಲೆ ಅದನ್ನು ನಮ್ಮ ಫ್ಯಾಮಿಲಿ ಜೊತೆ, ಒಂದಷ್ಟು ಜನದ ಜೊತೆ, ನನ್ನ ಫ್ರೆಂಡ್ಸ್ ಜೊತೆ, ಆಮೇಲೆ ಬೇರೆ ಡೈರೆಕ್ಟರ್ಸ್ ಜೊತೆ ಡಿಸ್ಕಸ್ ಮಾಡಿದೆ. ಆವಾಗ ಒಬ್ಬರು ನನಗೆ ಹೇಳಿದ್ರು, ಇಲ್ಲ ಈ ಕತೆನ ಹೇಳಬೇಕು, ಜನ ಇದ್ರ ಬಗ್ಗೆ ಕೇಳಬೇಕು, ಇದೊಂದರಲ್ಲಿ ಒಂದು ತುಂಬ ಡೀಪ್ ಮೀನಿಂಗ್ ಇದೆ, ಅದು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ ತಕ್ಷಣ ನನಗೊಂದು ಕಾನ್ಫಿಡೆನ್ಸ್ ಬಂದು ಆಮೇಲೆ ಆಯ್ತು ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಇಲ್ಲ ಇದು ಪೆಪ್ಪೆ, ನಾನು ಹೇಳ್ತಾರೆ ಪೆಪ್ಪೆ ಪೆಪ್ಪೆ ಕ್ಯಾರೆಕ್ಟರ್ನ ಈಗ ಹೆಂಗೆ ಪ್ರಿಪೇರ್ ಆದ್ರಿ ಅಂತ. ಯಾಕಂದರೆ ನಾನು ಕೇಳಿದಾಗ ಅವನ ಕಂಪ್ಲೀಟ್ ಮ್ಯಾನರಿಸಮ್, ಅವನ ಒಂದು ಔಟ್ಲುಕ್ಕು, ಜೊತೆಗೆ ಜನ ಹತ್ತು ಮಾತಾಡಿದ್ರೆ ಅವನ ಎರಡೇ ಮಾತಾಡ್ತಾನೆ. ಅಂದರೆ ಏನೇ ಇದ್ರೂ ವಿಷಯ ಏನಿದೆ ಅಷ್ಟು ಮಾತ್ರ ಮಾತಾಡ್ತಾನೆ. ಸೊ ಅದಕ್ಕೆ ನೀವು ಯಾವ ಥರ ಪ್ರಿಪೇರ್ ಆದ್ರಿ ಅಂತ. ಸೊ ಅದೇ ನನಗನ್ಸುತ್ತೆ ಪೆಪ್ಪೆಯಲ್ಲಿ, ಆಮೇಲೆ ನನ್ನ ಮೇಲೆ ನನ್ನಲ್ಲೂ ಒಂದಷ್ಟು ಕಾಮನ್ ಫ್ಯಾಕ್ಟರ್ಸ್ ಇತ್ತು ಅನಿಸುತ್ತೆ. ಯಾಕಂದರೆ ಆ ಪೆಪ್ಪೆಯ ಪ್ರಿನ್ಸಿಪಲ್ಸು, ಪೆಪ್ಪೆಯ ಇಂಟೆನ್ಷನ್ಸ್ ತುಂಬ ರೈಟ್ ಇದೆ ಕ್ಯಾರೆಕ್ಟರ್. ನೀವು ಎಷ್ಟು ಆ್ಯಕ್ಷನ್ನು ವೈಲೆನ್ಸ್ ಕಾಣಿಸಿದ್ರೂ ಅವ್ರ ಪ್ರಿನ್ಸಿಪಲ್ಸು ಆಮೇಲೆ ಒಂದು ತತ್ವಗಳು ತುಂಬ ಟ್ರೂ ಇದೆ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಓಕೆ. ಆಮೇಲೆ ಕರೆಕ್ಟ್ ನೀವು ಹೇಳ್ದಂಗೆ ಪೆಪ್ಪೆ ಬಂದ್ಬಿಟ್ಟು ಸುಮ್ಮನೆ ಮಾತಾಡಲ್ಲ, ಎಷ್ಟು ಬೇಕು ಅಷ್ಟೇ ಮಾತಾಡೋದು. ಯಾಕಂದರೆ ಡೈಲಾಗ್ಸಲ್ಲೂ ತುಂಬ ಕ್ರಿಸ್ಪ್ ಡೈಲಾಗ್ಸ್ ಇದೆ, ತುಂಬ ಮೀನಿಂಗ್ಫುಲ್ ಡೈಲಾಗ್ಸ್ ಇದೆ. ಆಮೇಲೆ ಜನಕ್ಕೆ ಒಂದ್ಸಲಿ ಕೇಳಿದ್ರೆ ಅದು ತುಂಬ ಕ್ಲೀನಾಗಿ ಅರ್ಥ ಆಗುತ್ತೆ, ಕನೆಕ್ಟ್ ಆಗ್ತಾರೆ. ಸೊ ಇದಕ್ಕೆ ಪ್ರಿಪ್ರೇಷನ್ಸ್ ಅಂದರೆ ಒಂದಷ್ಟು ನಾನು ಆಮೇಲೆ ಡೈರೆಕ್ಟರು ಆಮೇಲೆ ಒಂದಷ್ಟು ಕ್ಯಾರೆಕ್ಟರ್ಸ್ ಜೊತೆ ಒಂದು ಅಷ್ಟು ವರ್ಕ್ಶಾಪ್ ಥರ ಮಾಡಿದ್ವಿ, ಡೈಲಾಗ್ ರೀಡಿಂಗ್ ಮಾಡಿದ್ವಿ. ಬಿಕಾಸ್ ಇದು ಮಾತಾಡೋ ಸ್ಟೈಲು ಅಂದರೆ ತುಂಬ ಇದಾಗೂ ಇಲ್ಲ, ಗೊತ್ತಲ್ಲ, ನಾವೇ ಒಂದು ಎರಡು ಸರಿ ಸೈಕಲ್ ಹೊಡೆದಿದ್ದೀವಿ ಆ ವಿಷಯದಲ್ಲಿ. ಯಾಕಂದರೆ ಇದು ನಾರ್ಮಲ್ ಆಗಿ ಮಾತಾಡೋ ಪಾಸಸ್ ಬೇರೆ, ಈ ಡೈಲಾಗ್ಸಲ್ಲಿ ಮಾತಾಡೋ ಪಾಸಸ್ ಬೇರೆ. ಆಮೇಲೆ ಎಲ್ಲಿ ಸ್ಟ್ರೆಸ್ ಕೊಡ್ತೀವಿ, ಎಲ್ಲಿ ಸ್ಟ್ರೆಸ್ ಕೊಡಬಾರ್ದು, ಅದು ನಾವು ನಾರ್ಮಲ್ ಆಗಿ ಮಾತಾಡೋಕ್ಕಿಂತ ಕ್ಯಾರೆಕ್ಟರ್ಗಳು ಮಾತಾಡೋ ತುಂಬ ಚೇಂಜ್ ಇದೆ. ನಿಮ್ಗೆ ಅನ್ಸಲ್ವಾ ನಾರ್ಮಲ್ ಆ್ಯಕ್ಟಿಂಗ್ಕ್ಕಿಂತ ದಿಸ್ ಇಸ್ ಮೋರ್ ಲೈಕ್ ಅ ಮೆಥಡ್ ಆ್ಯಕ್ಟಿಂಗ್ ಥರ, ನಿಮ್ಮದು ರಿಯಾಕ್ಷನ್ ಬಂದ ಮೇಲೆ ನಿಮ್ಮ ಡೈಲಾಗ್ ಬರುತ್ತೆ. ಆಮೇಲೆ ಎಲ್ಲ ಏನೇ ಮಾತಾಡಿದ್ರು ಅದನ್ನ ಫುಲ್ ಅನುಭವಿಸ್ಕೊಂಡು ಮಾತಾಡಬೇಕು. ಈ ಲೈನ್ಸಲ್ಲಿ ಇಲ್ಲ, ನಾವೇನು ಲೈನ್ಸ್ ಮಾಡಿದ್ದೀವಿ, ಇಲ್ಲ ಆ್ಯಕ್ಟ್ ಮಾಡಿದ್ದೀವಿ. ಆಮೇಲೆ ಎಲ್ಲದಕ್ಕೂ ಟೈಮ್ ತೊಗೊಂಡು ಒಂದೊಂದು ವರ್ಡ್ಗೂ ಒಂದೊಂದು ಇಮೋಷನ್ ತುಂಬಿ ಮಾತಾಡೋ ಥರ ಇದೆ. ಹೌದು ಹೌದು. ಸೊ ಅದನ್ನು ಒಂದು ಯಾಕಂದ್ರೆ ಡೈಲಾಗ್ ಕೊಟ್ಟ ತಕ್ಷಣ ಈಗ ನಾರ್ಮಲ್ ಡೈಲಾಗ್ ಡೆಲಿವರಿಯಲ್ಲಿ ತಕ್ಕಂಥ ಫುಲ್ ಡೈಲಾಗ್ ಬರುತ್ತೆ, ಇದರಲ್ಲಿ ಅದನ್ನ ಹೆಂಗೆ ಹೇಳೋದು, ಹೆಂಗೆ ಹೇಳೋದು. ನಾನೇ ಅದನ್ನು ತುಂಬ ಈಸಿಯಾಗಿ ಮಾಡಿಬಿಡ್ತೀನಿ. ಇದ್ರ ಹಿಂದಿನ ಸಿನಿಮಾ ನೀವೇನು ಮಾಡಿದ್ದೀರಾ,
ಅದು ಇವಾಗ ಜನರಲ್ ಆಗಿ ನಾವು ನೀವು ಹೆಂಗೆ ಹೊರಗಡೆ ಎಲ್ಲ ಒಂದು ಕಾಫಿ ಕುಡ್ಕೊಂಡು ಮಾತಾಡ್ತೀವಿ ಅದೇ ಥರ ಇರುತ್ತೆ ಡೈಲಾಗು. ಆದರೆ ಈ ಥರ ನಮ್ಮ ನಿಜ ಜೀವನದಲ್ಲಿ ಎಲ್ಲೂ ಮಾತಾಡಿರಲ್ಲ. ಕರೆಕ್ಟ್. ಆಮೇಲೆ ಈ ಸಿಚುವೇಶನ್ಸ್ ಏನು ಫೇಸೇ ಮಾಡಿಲ್ಲ. ಅದಕ್ಕೆ ನಾನು ಅಷ್ಟು ನಿಮಗೆ ಪಾಯಿಂಟ್ ಔಟ್ ಮಾಡಿ ಕೇಳಿದ್ದು ಯಾವ ಥರ ನೀವು ಪ್ರಿಪೇರ್ ಆದರೆ ಅಂತ. ಅದಕ್ಕೆ ಅದೇ ಅನಿಸುತ್ತೆ. ಅದಕ್ಕೆ ನಾನು ಅದೇ ಇದು ಏನಂದರೆ ಇದು ಸ್ಕ್ರಿಪ್ಟು ತುಂಬ ಸಲ ರೀಡಿಂಗ್ ತೊಗೊಂಡು ಡೈರೆಕ್ಟರ್ ಜೊತೆ ತುಂಬ ಸಲ ನರೇಷನ್ ತೊಗೊಂಡು ಆಮೇಲೆ ಪೆಪ್ಪೆದೊಂದು ಬ್ಯಾಕ್ ಸ್ಟೋರಿ ಮಾಡಿಕೊಂಡು ಈಗ ಪೆಪ್ಪೆ ಈ ಥರ ಮಾತಾಡೋಕ್ಕೆ ಈ ಥರ ನಡೆಯೋಕ್ಕೆ ಒಂದಷ್ಟು ಕಾರಣಗಳಿರಬೇಕು ಅವ್ನ ಲೈಫಲ್ಲಿ. ಸೊ ಅವನೊಂದು ಸ್ಟೋರಿಯಲ್ಲಿರಲ್ಲ, ಬಟ್ ನಾವೇ ಮಾಡ್ಕೊಳ್ಬೇಕು. ಸೊ ಇವನು ಏನಕ್ಕೆ ಈ ಥರ ಮಾತಾಡ್ತಿರ್ತಾನೆ, ಚಿಕ್ಕ ವಯಸ್ಸಲ್ಲಿ ಅವ್ನಿಗೆ ಏನಾಗಿತ್ತು, ಅವ್ನ ಲೈಫಲ್ಲಿ ಏನೇನೇನು ನಡೆದಿತ್ತು, ಅವ್ನಿಗೆ ಏನು ಪ್ರಾಬ್ಲಮ್ಸ್ ಇತ್ತು, ಅವನು ಅವ್ರ ತಂದೆ ಜೊತೆ ಹೇಗಿದ್ದ, ಅವ್ರ ತಾಯಿ ಜೊತೆ ಹೇಗಿದ್ದ. ಸೊ ಆ ಥರ ಎಲ್ಲ ಡೀಪ್ ವಾತಾವರಣಗಳು, ಅವ್ನ ವಾತಾವರಣ ಹೇಗಿತ್ತು, ಅವ್ನ ಲೈಫಲ್ಲಿ ಏನೇನು ಸ್ಟ್ರಗಲ್ಸ್ ಇತ್ತು, ಸೊ ಅದಕ್ಕೆ ಈ ಥರ ಮಾತಾಡ್ತಿರ್ತಾನೆ, ಅದಕ್ಕೆ ಹಿಂಗೆ ಮಾಡ್ತಿರ್ತಾನೆ ಅಂತ ಒಂದಷ್ಟು ಬ್ಯಾಕ್ ಸ್ಟೋರಿಗಳು ಕ್ರಿಯೇಟ್ ಮಾಡ್ಕೊಂಡು ಅದು ನನಗೆ ಅದು ರಿಜಿಸ್ಟರ್ ಆದಾಗ ಇದು ಆಟೋಮ್ಯಾಟಿಕ್ಕಾಗೆ ಹಂಗೆ ಕ್ಲೀನಾಗಿ ಬಂದ್ಬಿಡುತ್ತೆ ಅನಿಸುತ್ತೆ. ಅಲ್ಲ ನನಗೆ ಎಸ್ಪೆಷಲಿ ನಾನು ಆಡಿಯನ್ಸ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಫಸ್ಟ್ ಸೀನ್ ನಂದು ಮತ್ತು ಪೆಪ್ಪೆಯವ್ರದ್ದಿದ್ದಾಗ ನಾನು ನೋಡಿದ್ದಂಥ ವಿನಯವರೇ ಬೇರೆ. ಅಲ್ಲಿ ಪೆಪ್ಪೆ ನನ್ನ ಮುಂದೆ ಬಂದಾಗ ಅಲ್ಲಿದ್ದೇ ಬೇರೆ. ಆಟೋಮೆಟಿಕ್ಲಿ ಇವಾಗ ನಾವಲ್ಲೆಲ್ಲ ಗಾಡಿ ಹತ್ರ ಸಿಕ್ಕಿದ್ವಿ, ಟಕ್ ಅಂತ ಸೀನಲ್ಲಿ ಬಂದಾಗ ಯು ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಆ ಪ್ರಿಪ್ರೇಷನ್ ಆಗೋದು ಇಟ್ಸ್ ನಾಟ್ ಅ ಜೋಕ್. ಕರೆಕ್ಟ್. ಆಮೇಲೆ ಅದು ನಾವೇನು ನಾವು ಲೈನ್ಸ್ ಹೇಳಬೇಕಂದ್ರೆ ಒಂದೊಂದು ಅದೊಂಥರ ಸೈಲೆನ್ಸ್ ಅಲ್ಲ, ಒಂಥರ ಡೀಪ್ ಸೈಲೆನ್ಸ್ ಅದು. ಅದು ತಲೆಯಲ್ಲಿ ಬೇರೆ ಯೋಚನೆಗಳೇ ಬರೋಕ್ಕಲ್ಲ ಅವಾಗ. ಅದು ಬರೀ ಆ ಕ್ಯಾರೆಕ್ಟರು, ಬರೀ ಆ ಲೈನು, ಬರೀ ಆಮೇಲೆ ನಂಗೆ ಅನಿಸುತ್ತೆ ಆ ಕೂರ್ಗೂ ತುಂಬ ಸಪೋರ್ಟ್ ಮಾಡ್ತು. ಕರೆಕ್ಟ್. ಕಂಪ್ಲೀಟ್ ಅಟ್ಮಾಸ್ಫಿಯರು, ಆ ಗಾಳಿ ನಮ್ಗೆ ಏಳು ಮಾಡಿಸ್ದಂಗೆ ಇತ್ತು, ಆ ಗಾಳಿ, ಆ ಮರ, ಆ ಫುಲ್ ವಾತಾವರಣ, ಅದೇ ಆದ್ಮೇಲೆ ಏನು ಬೇಕಂದ್ರೆ ಅದು ಪಕ್ಷಿಗಳ ಸೌಂಡ್ಗಳಿರ್ಬೋದು, ಸೈಲೆನ್ಸ್ ಇರ್ಬೋದು, ಚೂರು ಚೂರು. ಸೊ ಅದೆಲ್ಲ ಸಖತ್ ಸಪೋರ್ಟ್ ಮಾಡ್ತು ಅನ್ಸುತ್ತೆ ಕ್ಯಾರೆಕ್ಟರ್ಗೂ ಅದು ಇದು ಮಾಡೋಕ್ಕೆ. ಅದ್ರ ಜೊತೆಗೆ ಫಸ್ಟ್ ಟೈಮು ನೀವು ಕಣ್ಣನ್ನ ನೀಟಾಗಿ ಎಕ್ಸ್ಪ್ರೆಸ್ ಮಾಡಿದಿರ ಅಂತ ನನ್ನ ಫೀಲಿಂಗು. ಅಂದರೆ ಸುಮಾರು ಥರ ಆ್ಯಕ್ಟಿಂಗ್ಗಳು ಜನ ಮಾಡ್ತಾರೆ, ಆದರೆ ಕಣ್ಣಲ್ಲಿ ನೀವೇನು ಹೇಳಬೇಕು ಅಂತಿರೋದು ಕಣ್ಣಲ್ಲಿ ಹೇಳೋದಿದೆಯಲ್ಲ, ಅದನ್ನು ತುಂಬ ಕಮ್ಮಿ ಜನ ಆ್ಯಕ್ಟಿಂಗ್ ಮಾಡೋದು. ಅಲ್ಲಿ ಆ ವಿಷಯದಲ್ಲಿ ಐ ರಿಯಲಿ ಅಪ್ರಿಷಿಯೇಟ್. ಅದು ಆ್ಯಕ್ಚುಲಿ ಒಂದಷ್ಟು ಪಾಯಿಂಟ್ಸ್ ನಮಗೆ ಶೀಲೇಶ್ ಕೊಟ್ಟರು. ಈಗ ಸಡನ್ನಾಗಿ ಯಾರೋ ಕರೆದ್ರೆ ವಿನಯ ಅಂದರೆ ಹಿಂಗೆ ತಿರುಗ್ತೀವಿ. ಸೊ ಈ ಪೆಪ್ಪೆ ಕ್ಯಾರೆಕ್ಟರ್ ಹೆಂಗ್ ಅಂದರೆ ಫಸ್ಟು ಕಣ್ಣು ತಿರುಗಿ ನಾನು ಪೆಪ್ಪೆ ಅಂತ ಕರಿತೀನಿ. ಹಾಂ ಪೆಪ್ಪೆ. ಸೊ ಅದೊಂಥರ ಅದು ಇದಿರ್ ಬರುತ್ತೆ, ಫಸ್ಟು ಕಣ್ಣು ಹೋಗುತ್ತೆ ಆಮೇಲೆ ಕ್ಯಾರೆಕ್ಟರ್. ಅವಾಗ ಕಾನ್ಸಂಟ್ರೇಷನ್ ಲೆವೆಲ್ ಹಂಗಿರುತ್ತೆ ಏನು ಅಂತ ನೋಡಿ ಆಮೇಲೆ ನೀವು ತಿರುಗ್ತೀವಿ. ಸೊ ಅದೊಂದಷ್ಟು ಆ್ಯಕ್ಚುಲಿ ಎಲ್ಲ ಡೈರೆಕ್ಟರ್ ನಾವು ಕೆಲಸ ಮಾಡಿದಾಗ ಏನಾದ್ರು ಒಂದು ಪಾಯಿಂಟರ್ಸ್ ಹೇಳ್ತಾರೆ, ಹಂಗೆ ಕಂಪ್ಲೀಟ್ ಆ್ಯಕ್ಟರ್ ಆಗೋದು ಅನಿಸುತ್ತೆ. ನಾರ್ಮಲಿ ಐ ಫೆಲ್ಟ್ ಈ ಸಿನಿಮಾದಲ್ಲಿ ನೀವು ಏನು ಕಾಣ್ತಿರೋ ಕಂಪ್ಲೀಟ್ ನಿಮ್ಮ ಪ್ರಿಪ್ರೇಷನ್ ಜೊತೆಗೆ ಡೈರೆಕ್ಟರ್ ಆರ್ಟಿಸ್ಟ್ ಅನ್ನೋದು ನೀಟಾಗಿ ಕಾಣುತ್ತೆ. ಸೊ ಏನು ಡೈರೆಕ್ಟ್ ಮಾಡ್ಕೊಂಡ್ರೆ ಕತೆ ಪೆಪ್ಪೆ ಕ್ಯಾರೆಕ್ಟರ್ನ ಕಂಪ್ಲೀಟಾಗಿ ನಿಭಾಯಿಸಿದ್ದೀನಿ ಅನ್ನೋದು ನನ್ನ ಫೀಲಿಂಗು. ಬಿಕಾಸ್ ನಾನು ಹತ್ರದಿಂದ ನೋಡಿರೋದ್ರಿಂದ ನಾನು ಹೇಳ್ತೀನಿ. ಆಮೇಲೆ ಇವಾಗ ನಾನು ಹೇಳೋದು ಸ್ಟೈಲ್, ನಮ್ಮ ಶೈಲೇಶ್ ಏನು ಡೈರೆಕ್ಟರ್ ಇದ್ದಾರೆ, ಆ ಅಪ್ಪನೂ ಒಂದು ಸ್ವಲ್ಪ ಪೆಪ್ಪೆ ಕ್ಯಾರೆಕ್ಟರ್ ಇದ್ದಂಗೆ, ಮಾತು ಕಮ್ಮಿ, ಮಿಕ್ಕಿದೆಲ್ಲ ಜಾಸ್ತಿ, ಮಿಕ್ಕಿದೆಲ್ಲ ಕೆಲಸ ಜಾಸ್ತಿ, ಕೆಲಸ ಜಾಸ್ತಿ. ಸೊ ಹಿಂಗಿರೋದ್ರಿಂದ ಅವ್ರ ಜೊತೆಗೆ ನಿಮ್ಮದು ಹೆಂಗಿತ್ತು ಓವರ್ಆಲ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್? ಅದೇ ಅವ್ರ ಜೊತೆನೂ ಈಗ ಫುಲ್ ಕಂಫರ್ಟಾಗಿ ಆರಾಮಾಗಿ ಕೂತ್ಕೊಂಡು ಮಾತಾಡೋಕೆ ಒಂದು 4-5 ಮೀಟಿಂಗ್ ಆಯಿತು. ಸೊ ಒಂದ್ಸಲಿ ಒಂದೆರಡು ಸಲ ಮನೇಲಿ ಮೀಟ್ ಮಾಡಿದ್ವಿ, ಒಂದೊಂದ್ಸಲಿ ಆಚೆ ಹೋದ್ವಿ. ಯಾವತ್ತು ಇರಿಟೇಟ್ ಆಗಿಲ್ವಾ? ಯಾರು ಅವ್ರು ಕಮ್ಮಿ ಮಾತಾಡ್ತಾರೆ? ಇಲ್ಲ, ಆ್ಯಕ್ಚುಲಿ ನಾನು ತುಂಬ ಮಾತಾಡಲ್ಲ. ಅಲ್ಲ ಕರೆಕ್ಟ್, ಕಾಂಪನ್ಸೇಟ್ ಆಯಿತು. ಅಲ್ಲ ವೆನ್ ಆ್ಯಕ್ಚುಲಿ ಇವರು ಪಿಕ್ಚರ್ ಬಗ್ಗೆ ಮಾತಾಡ್ಬೇಕಂದ್ರೆ ಸಖತ್ ಮಾತಾಡ್ತಾರೆ. ಹೌದು, ಅವ್ರು ಆ್ಯಕ್ಚುಲಿ ಆಚೆಗಡೆ ಅಷ್ಟು ಮಾತಾಡಲ್ಲ, ಬಟ್ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಇಲ್ಲ ಕ್ಯಾರೆಕ್ಟರ್ ಬ್ರೀಫಿಂಗ್ ಕೊಡ್ಬೇಕಂದ್ರೆ ಅವಾಗ ಕ್ಲೀನಾಗಿ ಚೆನ್ನಾಗಿ ಎಷ್ಟು ಬೇಕಷ್ಟೇ ಕಟ್ ಆ್ಯಂಡ್ ಕ್ಲಿಯರ್ ಥರ ಎಷ್ಟು ಬೇಕಷ್ಟು ಮಾತ್ರ ಹೇಳೋದು ಮಾಡಿ ಸರ್, ಮಾಡಿಬಿಡಿ ಸರ್. ಆಮೇಲೆ ಅವ್ರು ತುಂಬ ಈಗ ಒಂದು ಸೀನ್ ತೆಗಿಬೇಕಂದ್ರೆ ಅವ್ರೊಂದು ಸೀನ್ ಹೇಳಿರ್ತಾರೆ, ಅದನ್ನ ರಿಪೀಟಾಗಿ ಮಾಡಿಸಲ್ಲ, ತುಂಬ ಸಲನೂ ಮಾಡಿಸಲ್ಲ. ಅವ್ರು ಒಂದ್ಸಲಿ ಸಿಕ್ಕಿದ ತಕ್ಷಣ ಓಕೆ ಅಂದ್ಬಿಡ್ತಾರೆ. ಫಸ್ಟ್ ಇದ್ರ ಫೋಟೋಶೂಟ್ ಮಾಡ್ಬೇಕಂದ್ರೆ ನೆನಪಿದೆ. ಸೊ ಫೋಟೋಶೂಟ್ ಹೋಗಿದ್ವಿ, ನಾನು ಅಂದ್ಕೊಂಡು ಒಂದು 2-3 ಅವರ್ ಆಗುತ್ತೆ ಅಂತ ಫಸ್ಟ್ ಕೂತ್ಕೊಂಡೆ. ಒಂದು ಹೇಳಿದ್ರು, ಒಂದು ಸಿಚುವೇಶನ್ ಹೇಳಿದರು, ಎಕ್ಸ್ಪ್ರೆಷನ್ ಹೇಳಿದರು, ಈ ಥರ ಕೆಳಗಡೆ ನಾವು ನೋಡ್ತಾ ರೀ, ಆಮೇಲೆ ಹಿಂಗೆ ಮೇಲೆ ನೋಡಿದ ತಕ್ಷಣ ನಾನು ಫೋಟೋ ತೆಗಿತೀನಿ ಅಂತ.
ತೆಗ್ದೆ, ತೆಗೆದ್ರು ಓ ನಂಗೆ ಸಿಕ್ತು ಸಾಕು ಬಿಡಿ ಫೋಟೋಶೂಟ್ ಅಷ್ಟೇ ಅಷ್ಟೇ. ಅಷ್ಟೇ ಆಮೇಲೆ ಬೇರೆ ಫೋಟೋ ಎಲ್ಲ ಸಾಕು ಬಿಡಿ, ಒಂದು ಸಿಕ್ಕಿದೆಲ್ಲ ಇದು ಸ್ಟಾರ್ಟಿಂಗ್ ಒಂದು ಸಾಕು ಬಿಡಿ, ಬೇರೆ ಏನು ಬೇಡ ಅಂತ ಹಂಗೆ. ಬಟ್ ನಾನು ನೋಡ್ತಾ ಇರ್ಬೇಕಾದ್ರೆ, ನಾನು ಡಬ್ಬಿಂಗ್ ಮಾಡಬೇಕಾದ್ರೆ, ಇದೆಲ್ಲ ನೋಡ್ಬೇಕಾದ್ರೆ, ಕೆಲವು ಫೈಟ್ಸ್ಗಳು ನೋಡ್ಬೇಕಾದ್ರೆ, ನಿಮ್ಮದು ಆ ಮಾಂಸದ ಅಂಗಡಿ ಅಲ್ಲಿ ಒಂದು ಫೈಟ್ ಇದೆ, ಒಂದು ಎರಡು ಮೂರು ಫೈಟ್ ಬಗ್ಗೆ ನಾನು ಕೇಳಲೇಬೇಕು. ಬಿಕಾಸ್ ನಾನು ಸುಮಾರು ಸಿನಿಮಾಗಳು ಮಾಡಿ ಅದ್ರಲ್ಲಿ ನಾವು ಫೈಟ್ಗಳು ಮಾಡಿದ್ದೀವಿ, ಬಟ್ ಈ ಥರ ಒಂದು ಫೈಟ್ಗಳಿಗೆ ಎಸ್ ಅನ್ನೋದೇ ಒಂದು ದೊಡ್ಡ ಕತೆ. ನಾರ್ಮಲಿ ನೀವೇನು ಮಾಂಸ ತಿನ್ನೋದು ಬೇರೆ, ಆದರೆ ಮಾಂಸನೇ ಕೈಯಲ್ಲಿ ಇಟ್ಕೊಂಡು ಫೈಟ್ ಮಾಡೋದಿದೆಯಲ್ಲ, ಅದು ಯೋಚನೆ ಮಾಡೋದು ಏ ಮಾಡಿಬಿಡ್ಬೋದು ಅಂತ ಅನ್ಕೋತೀವಿ, ಮಾಡಿದವನು ಗೊತ್ತಿರುತ್ತೆ ನೋವು. ಅದು ನೀವು ಅದ್ರಲ್ಲಿ ಬುರುಡೆ ಇಟ್ಕೊಂಡು ಹೊಡೆದಿದ್ದೀರಾ, ತೊಡೆ ಮಾಂಸ ಇಟ್ಕೊಂಡು ಹೊಡೆದಿದ್ದೀರಾ? ಸೊ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ದ್ಯಾಟ್? ಅದು ಆ್ಯಕ್ಚುಲಿ ಹೆಂಗಂದ್ರೆ ಮೈಸೂರಲ್ಲಿ ತೆಗೆದಿದ್ದು ಮಂಡಿ ಮಾಲಲ್ಲಿ. ಆಮೇಲೆ ಅಲ್ಲಿ ಏನಂದರೆ ಮಾರ್ಕೆಟಲ್ಲಿ ಜಾಸ್ತಿ ದಿನ ಶೂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಬ್ಯುಸಿ ಇರುತ್ತೆ, ತುಂಬ ಜನ ಇರ್ತಾರಲ್ಲ. ಸೊ ನಮ್ಗೆ ಆ್ಯಕ್ಚುಲಿ ಇದಕ್ಕೆ ಈ ಫೈಟ್ಗೆ ಫಸ್ಟ್ ಫೈಟ್ಗೆ ಸಿಕ್ಕಿದ್ದು ಒಂದು ಒನ್ ಕಾಲ್ ಶೀಟು 9 to 6. ಸೊ ಇಡೀ ಫೈಟು ಬರೀ 9 to 6 ಶೂಟ್ ಮಾಡಿರೋದು. ಒಂದೇ ದಿನ? ಒಂದೇ ದಿನ. ಅದು ಕಾಣದೇ ಇಲ್ಲ. ಮಿನಿಮಮ್ ಅಂದರೆ ಒಂದು 5 ದಿವಸ ಮಾಡ್ದಂಗೆ ಇದೆ. ಒಂದೇ ದಿನ. ಆಮೇಲೆ ಅಲ್ಲಿ ಮೀಟ್ ವಾಸನೆ ಬರುತ್ತೆ, ಆಮೇಲೆ ನೊಣಗಳು ತುಂಬ ಸಖತ್ ಗಿಜಿ ಬಿಜಿ ಇರುತ್ತೆ. ಆಮೇಲೆ ಇನ್ನೊಂದು ಅದರಲ್ಲಿ ಏನಂದರೆ ಒಂದು ಸೀನ್ ಬರುತ್ತೆ, ಇವ್ರು ಚೇತನ್ ಡಿಸೋಸ ಅವರು ಕೊರಿಯೋಗ್ರಾಫ್ ಮಾಡಿದ್ರು. ಕೊರಿಯೋಗ್ರಫಿನೂ ಎಷ್ಟು ಇಂಪಾರ್ಟೆಂಟ್, ಯಾಕಂದರೆ ಒಂದು ದಿನದಲ್ಲಿ ಒಂದು ಫೈಟ್ ತೆಗೆಯೋದಂದರೆ ಅದು ಈಸಿನೇ ಅಲ್ಲ, ಅದು ಸಖತ್ ಕಷ್ಟ. ಅದು ಆಮೇಲೆ ತುಂಬ ಸುಸ್ತಾಗುತ್ತೆ, ಯಾಕಂದರೆ ಬೆಳಿಗ್ಗೆಯಿಂದ ಸಾಯಂಕಾಲ ವರ್ಕೌಟ್ ಮಾಡ್ದಂಗೆ. ಆಮೇಲೆ ಅದ್ರಲ್ಲಿ ಒಂದು ಸೀನ್ ಇತ್ತು, ಒಂದು ಬುರುಡೆನ ಎತ್ಕೊಂಡು ಎಸಿಬೇಕಾಯ್ತು. ಸೊ ಎಸಿಬೇಕಂದ್ರೆ ಅಲ್ಲಿ ಬರೀ ನನ್ನ ಪಾಯಿಂಟ್ ಆಫ್ ವ್ಯೂ, ನಂದು ಶಾರ್ಟ್ ಅಷ್ಟೇ ಇದ್ದಿದ್ದು. ಸೊ ಅಲ್ಲಿ ಯಾರೋ ಕ್ಯಾಚ್ ಮಾಡ್ಕೊಂತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ ಬೇಡ, ಎಸಿದ್ರೆ ಅದು ಕೈಗೆ ಏಟ್ ಆಗುತ್ತೆ, ಕ್ಯಾಚ್ ಮಾಡೋದು ಬೇಡ, ನಾವು ಒತ್ಬಿಡಿ, ನಾನು ಸುಮ್ಮನೆ ಎಸಿತೀನಿ ಅಂತ. ಅವ್ರು ಇಲ್ಲ ಇಲ್ಲ ನಾವು ಕ್ಯಾಚ್ ಮಾಡ್ತೀನಿ ಅಂತ. ಹಿಂಗೆ ಎಸ್ದಾಗ ಹಿಂಗೆ ಕ್ಯಾಚ್ ಮಾಡೋಕೆ ಹೋದ್ರು ಅಲ್ಲೊಂದು ಬಂದು ಆ ಯಪ್ಪ ಫೈಟರ್ ಕೈಗೆ ಕೂಯಿದ್ಬಿಟ್ಟು ಫುಲ್ ರಕ್ತ ಹೇಳ್ತು, ಫುಲ್ ರಕ್ತ. ಅವಾಗೊಂಥರ ಗಿಲ್ಟ್ ನಮ್ಮೇಲೆ ಬಂದ್ಬಿಡುತ್ತೆ, ಚೂರು ಮೆತ್ತಿಗೆ ಎಸಿ ಬಂದು ಮೆತ್ತಿಗೆ ಎಸೆಕಾಲ. ಆ್ಯಕ್ಚುಲಿ ನಿಮ್ಗೆ ಫೋರ್ಸ್ ಬೇಕಲ್ಲ, ಫೋರ್ಸ್ ಬೇಕಲ್ಲ. ನಿಮಗೆ ಪೆಪ್ಪೆ ಹೊಡಿತಾ ಇದ್ದಾನೆ ಅಂದರೆ ತಡೆಯೋಕ್ಕಾಗಲ್ಲ ಗುರು, ಅನ್ನೋದು ಫೋರ್ಸ್ ಬೇಕು. ಬಟ್ ಹಂಗೆ ಆಗೋಯ್ತು ನೋಡಿ ರಿಯಲ್ ಜೀವನದಲ್ಲೂ, ನೀವು ಹೊಡೆದಿದ್ದು ಫೋರ್ಸ್ಗೆ ಪಾಪ ಅವ್ರ ಕೈಯೇ ಹೊಡೋಯ್ತು. ಆಮೇಲೆ ಪಾಪ ಅದೆಲ್ಲ ಸರಿ ಮಾಡಿ ಪ್ಲಾಸ್ಟರ್ಗೆ ಇಷ್ಟವೆಲ್ಲ. ಬಟ್ ನಿಮ್ಗೆ ಎಲ್ಲೂ ಆ ಮಾಂಸ ಮುಟ್ಬೇಕಾದ್ರೆ ಇದೆಲ್ಲ ಏನು ಹೆಸಿಟೇಷನ್ ಏನಿರಲಿಲ್ಲ? ಛೀ ಏನು ಗುರು ಮಾಂಸ ನಾವೇ ತಿಂತೀವಿ, ತಿಂತೀವಿ. ಅದಕ್ಕೆ ನಾನು ಹೇಳಿದ್ದು, ಇವಾಗ ಸುಮಾರು ಜನ ಏನು ಮಾಡ್ತಾರೆ, ಮಾಂಸ ಮುಟ್ಟಲ್ಲ ಅವ್ರು, ನೀವು ಅಡುಗೆ ಮಾಡ್ತಂದು ಕೊಡಿ, ನಿಮ್ಗಿಂತ ನಮ್ಗಿಂತ ಜೋರಾಗಿ ತಿಂತಾರೆ, ಆದರೆ ಮಾಂಸ ಮುಟ್ಟಿದ್ರೆ ಮುಟ್ಟಲ್ಲ. ಕರೆಕ್ಟ್, ಅದೊಂಥರ ಇದಾಗುತ್ತೆ. ಬಟ್ ಬಿಡ, ಫೈಟ್ ಒಂಥರ ತುಂಬ ಚೆನ್ನಾಗಿ ಬಂತು, ಯಾಕಂದರೆ ಮಾರ್ಕೆಟ್ದು ನೀವು ಟ್ರೈಲರ್ ಎಲ್ಲ ಶಾರ್ಟ್ ನೋಡಿ ಅದೆಲ್ಲ ನೇತಾಡ್ತಿರುತ್ತೆ. ಇನ್ವರ್ಟೆಡ್ ಫ್ರೇಮ್ ಇರುತ್ತೆ, ಅದು ನೋಡಿದ ತಕ್ಷಣ ಒಂಥರ ತುಂಬ. ಬಟ್ ಆಮೇಲೆ ಇದನ್ನ ಯಾರು ಮಾಡಿದ್ದು ಫೈಟು ನಿಮ್ದು, ಆ ಇಂಟರ್ವೆಲ್ ಭಾಗದಲ್ಲಿ ಬರೋಂಥ ಫೈಟು, ಆ ಬೆಂಕಿ ಫೈಟು, ಅದು ಅದ್ರಲ್ಲಿ ಬೇರೆ ನಿಮಗೆ ಏಟ್ ಬಿತ್ತು, ಸ್ವಲ್ಪ ಕೂದಲು ಸುಟ್ಟು ಹೋಯ್ತು, ಬೆನ್ನಿಗೇನೋ ಏಟ್ ಬಿತ್ತು ಅಂತ ಕೇಳ್ಪಡ್ತೀನಿ. ಅದು ಇದು ಏನದು ಡಿಫ್ರೆಂಟ್ ಡ್ಯಾನಿ ಅವ್ರು ಮಾಡಿದ್ದು, ಅದನ್ನ ಆ್ಯಕ್ಚುಲಿ ಒಂದು ರಾವಾಗಿ ಮಾಡೋಂಥ ಸಕ್ಕದ. ಬಟ್ ಅವ್ರು ಎಷ್ಟು ರಾ ಮಾಡಿದ್ರೂ ಅಷ್ಟೇ ಸ್ವೀಟು, ಕಾಮು, ಕೈಂಡು, ನಗ್ನಗ್ತಾ ಇರ್ತಾರೆ. ಒಂದು ಶಾರ್ಟ್ ಚೆನ್ನಾಗಿ ಬಂದ ಎಲ್ಲ ಕ್ಲಾಪ್ಸ್ ಅಂತಾರೆ ಚೆನ್ನಾಗಿ. ಅಂದರೆ ಸಖತ್ ಮೋಟಿವೇಟಿಂಗ್ ಫೈಟ್ ಮಾಸ್ಟರ್ ಅವರು. ಸೊ ಆ ಅದ್ದಿದ್ದು ಮಾಡ್ಬೇಕಂದ್ರೆ ಒಂದು ಎರಡು ಸೀಕ್ವೆನ್ಸ್ ಇತ್ತು. ಅಲ್ಲಿ ಏನಂದರೆ ಒಂದು ಪೂಲ್ ಇರುತ್ತೆ, ನೀರು ತುಂಬಿಸಿರ್ತಾರೆ. ಸೊ ನಾನು ಅಲ್ಲಿಂದ ಎದ್ದು ಬರಬೇಕು. ಸೊ ಅದು ಹೆಂಗಂದ್ರೆ ಎದ್ದು ಬಂದರೆ ಅದೇ ಅದು ಕ್ಯಾಮ್ರಾ ಫಾಲೋ ಆಗ್ತಿರುತ್ತೆ, ತಲೆಯಿಂದ ಹಂಗೆ ಕ್ಲೀನಾಗಿ ಪ್ಯಾನ್ ಆಗುತ್ತೆ, ಅದು ಹಂಗೆ ನಡ್ಕೊಂಡು ಹೋಗ್ಬೇಕು. ಬಟ್ ಅದು ಗುಂಡಿ ಇದೆಯಲ್ಲ, ಗುಂಡಿಯಲ್ಲಿ ಹಿಂಗೆ ಕಾಲಿಟ್ಬಿಟ್ಟೆ ಒಂದು ಜರ್ಕ್ ಬರುತ್ತೆ. ಸೊ ಆ ಜರ್ಕ್ ಬರಬೇಕು ಅವ್ರಿಗೆ ಒಂದೇ ಲೈನ್. ಸೊ ಅದಕ್ಕೆ ಪ್ಲ್ಯಾಂಕ್ ಇರಬೇಕು, ಪ್ಲ್ಯಾಂಕ್ ಇಟ್ಟರೆ ಅಲ್ಲಿ ನೀರಿದೆ, ಅಲ್ಲಿ ಇಡೋಕ್ಕಲ್ಲ. ಸೊ ಸಾಯಿಲ್ನ ಒಂಚೂರು ಕಟ್ ಮಾಡಿ ಅದನ್ನ ಒಂಥರ ಸ್ಟೆಪ್ಸ್ ಥರ ಮಾಡಿದ್ರು. ಆಮೇಲೆ ಇನ್ನೊಂದು ಹೆಂಗಂದ್ರೆ ಮುಳುಗಿರ್ತೀನಲ್ಲ, ಮುಳುಗಿದ ತಕ್ಷಣ ಹಿಂಗೆ ಮುಳುಗಿ ಅದು ತುಂಬ ಡೀಪ್ ಇಲ್ಲ. ಸೊ ನೀವು ಮುಳುಗ ತಕ್ಷಣ ಹಂಗೆ ಎದ್ದು ಬರ್ಬೇಕು, ಹಿಂಗೆ ಕೂತ್ಕೊಂಡ್ರೇನು ಹೈಟ್ ಕಾಣಲ್ಲ. ಸೊ ಅದು ಹೆಂಗಿರ್ಬೇಕಂದ್ರೆ ಫುಲ್ ಮಲ್ಕೊಂಡು ನೀರಲ್ಲಿ ಒಂದು
ಒಂದಷ್ಟೇ ಸೆಕೆಂಡ್ಸು ಹಂಗೆ ವಿತೌಟ್ ಬ್ರೆತ್ ಇದ್ದಿ, ಬಟ್ ಎದ್ದಾಗ ಕಣ್ಣು ಓಪನ್ ಆಗಿರ್ಬೇಕು. ಸೊ ನೀವು ನೀರಿಂದ ಯಾವಾಗಲೂ ಎದ್ದು ಅನ್ನೋ ಫಸ್ಟ್ ಮಾಡೋದಿಲ್ಲ, ಫಸ್ಟ್ ಬಂದ ಕಣ್ಣು, ಬಟ್ ಆ ಕಣ್ಣು ಹಂಗೆ ಓಪನ್ ಮಾಡ್ಕೊಂಡು ಎದ್ದು ಬರಬೇಕು. ಆಮೇಲೆ ಅದು ಏನಂದ್ರೆ ಬ್ಲಡ್ ಅಲ್ಲ, ಸೊ ನಿಮ್ಗೆ ನೀರಿಗೆ ಹೋದ ತಕ್ಷಣ ಬ್ಲಡ್ ಹೊಟ್ಟೋಗ್ಬಿಡುತ್ತೆ, ನಿಮ್ ಮುಖ ಮೇಲೆ ಬ್ಲಡ್ ಇರಬೇಕು, ಏನೇ ಪೇಂಟ್ ಹಾಕಿದ್ರೆ ಏನೇ ಇದಾದ್ರೂ ಹೊಟ್ಟೋಗುತ್ತೆ. ಸೊ ಅದಕ್ಕೆ ಮುಖಕ್ಕೆ ಒಂದು ಬೇರೆ ತರ ಬ್ಲಡ್ ಹಾಕ್ಬೇಕಾಯ್ತು, ಕಣ್ಣೊಳಗಡೆ ಒಂದ್ ಸ್ವಲ್ಪ ಬ್ಲಡ್ ಇರಬೇಕು, ಅದಕ್ಕೊಂದು ಬ್ಲಡ್ ಹಾಕ್ಬೇಕಾಯ್ತು, ಕೂದಲಿಗೆ ಒಂದಷ್ಟು ತರ ಜೆಲ್ ತರ ಬ್ಲಡ್ ಹಾಕ್ಬೇಕಾಯ್ತು, ಫುಲ್ ಬ್ಲಡ್ ಅಲ್ಲೇ ತುಂಬಿಸ್ಬಿಟ್ಟು ಆಮೇಲೆ ಒಂದ್ ಎರಡು ಮೂರು ಸಲ ಮಾಡಾದ್ಮೇಲೆ ಕ್ಲಿಯರ್ ಆಗಿ ಬಂತು. ನೋಡಿ ಅಷ್ಟು ನೀವು ಪಟ್ಟಿರೋ ಶ್ರಮ ಸ್ಕ್ರೀನ್ ಮೇಲೆ ಹೆಂಗ್ ಕಾಣುತ್ತೆ? ನೀವು ಬೇರೆ ಔಟ್ಸ್ಕರ್ಟ್ಸ್ ಎಲ್ಲ ಮಾಡಿದ್ರೆ ಸಕ್ಕ ಚಳಿ. ಆಮೇಲೆ ಇನ್ನೊಂದು ಇದ್ರೆ ಅಲ್ಲೊಂದು ನಮ್ಮ ಯಶ್ ಶೆಟ್ಟಿ ಇರೋದ್ರಲ್ಲಿ, ಸೊ ಅವ್ರ ಇದರಲ್ಲಿ ಸ್ವಿಂಗ್ ಮಾಡಬೇಕು ಏನದು ಒಂದು, ಬಟ್ ಆಬ್ವಿಯಸ್ಲಿ ವುಡನ್ ಮಚ್ಚು, ಸೊ ಅದರಲ್ಲಿ ಹಿಂಗೆ ಸ್ವಿಂಗ್ ಮಾಡಬೇಕು. ಒಂದು ಎರಡು ಸಲ ಬಂತು, ಆ ಶಾರ್ಟ್ ಸರಿಯಾಗಿ ಬರ್ದಿಲ್ಲ, ಅವ್ರು ಕರೆಕ್ಟಾಗಿ ಇಲ್ಲಿಗೆ ಸ್ವಿಂಗ್ ಮಾಡ್ತಾ ಇದ್ರು. ಒಂದು ಟೈಮ್ ಏನಾಯ್ತು ಅಂದರೆ ಅದು ಪಟ್ ಅಂತ ಮೂಗು ಬಡೀತು, ಮೂಗು ಪಟ್ ಅಂತ ಒಂದು ಪೀಸಿಂಗ್ ಫ್ಲೈ ಆಯಿತು. ಆಮೇಲೆ ನಾವು ಇದರಲ್ಲಿ ಕ್ಯಾಮ್ರಲ್ಲಿ ನೋಡ್ತಿದ್ರೆ ಮೂಗು ಹೊಡೆದಿದೆ, ಮೂಗಿಗೆ ಹೊಡೆದು ಆ ಏನು ಫೋರ್ಸ್ ಇತ್ತು ಅಂದರೆ ಒನ್ ಪೀಸ್ ವುಡ್ ಅಲ್ಲಿ ಕಿತ್ಕೊಂಡು ಟಕ್ ಟಕ್ ಟಕ್, ಅದು ಬೇರೆ ಹೈ ಫ್ರೇಮ್ ಫ್ಯಾಂಟಮ್ ಕ್ಯಾಮ್ರಾ ಇತ್ತಲ್ಲ, ಹಿಂಗ್ 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 ಹೋಗೋದು ನೋಡ್ತದೆ. ಆಮೇಲೆ ಅವ್ರೆಲ್ಲ ಕೇಳ್ತಾರೆ ಸರ್ ನಿಮ್ಗೆ ಆಕ್ಚುಲಿ ಏನೋ ಆಗಿಲ್ವಾ ಅಂತ, ಯಾಕಂದ್ರೆ ಹಂಗೆ ಹೊಡೆದಿದೆ ಅಂದ್ರೆ ಏನಾರು ಆಗಿರ್ಬೇಕು. ಅವತ್ತು ಗೊತ್ತಾಯ್ತು ನನ್ನ ಮೂಗು ಸಖತ್ ಸ್ಟ್ರಾಂಗ್ ಇದೆ, ಅಲ್ಲಿ ಪೆಪ್ಪೆ ಮೂಗಲ್ಲ ತುಂಬಾ ಸ್ಟ್ರಾಂಗ್. ಬಟ್ ಇಟ್ ವಾಸ್ ನಾಟ್ ತುಂಬಾ ಜೋರಾಗಿ ಏನೋ ಅದರಲ್ಲಿ ಬೆಂಕಿ ಇದರಲ್ಲೇ ಇಟ್ಬಿಟ್ಟಿಲ್ಲ ಆ ಬೆಂಕಿ. ಹಾ ಕರೆಕ್ಟ್, ಅದಾದ್ಮೇಲೆ ಅದೇ ಒಂದು ಬೆಂಕಿದ ಏನಂದ್ರೆ ಅಂದ್ರೆ ನಾನು ಹೇಳಿದೆ ಬೆಂಕಿದೆಲ್ಲ ಸೇಫ್ ಇದ್ದಿರಬೇಕು, ಅವ್ರೇನೋ ಯಾವುದೋ ಕ್ರೀಮ್ ಕೊಡ್ತೀನಿ ಏನೋ ಆಮೇಲೆ ನೋಡಿದ್ರೆ ವ್ಯಾಸ್ಲಿನ್ ಕೊಟ್ಟವ್ರೆ. ನಾನು ಬೇರೆ ಏನೋ ಫೈರ್ ಪ್ರೂಫ್ ಅಂದ್ರಲ್ಲ, ಇಲ್ಲ ಸರ್ ಇದನ್ನೇ ಹಚ್ಕೊಳ್ಳಿ ಸಾಕು, ಏನೋ ಆಗಲ್ಲ, ನಾವು ಕ್ಲೀನ್ ನಾವು ಚೆನ್ನಾಗಿ ಕ್ಲೀನಾಗಿ ಹೊಡಿತೀವಿ ಅಂತ. ಅದೇ ನಾಲ್ಕು ಸೆಕೆಂಡ್ ಆದ್ಮೇಲೆ ಮತ್ತೆ ಉರಿಯತ್ತದ ಬೆಂಕಿಯಲ್ಲಿ ಹೆಂಗ್ ಕ್ಲೀನಾಗಿ ಹೊಡಿತೀರಾ ಅಂದ್ಬಿಟ್ಟು ಹೊಡಿದ್ರು. ಅವಾಗ ಫುಲ್ ಬಿಯರ್ಡ್ ಇತ್ತು. ಸೊ ಒಂದು ಆ ಟ್ರೈಲರ್ ಅಲ್ಲಿ ಒಂದು ಶಾರ್ಟ್ ಆಕ್ಚುಲಿ ಟ್ರೈಲರ್ ಕ್ಲೀನಾಗಿ ಪಾಸ್ ಮಾಡ್ಕೊಂಡು ನೋಡಿದ್ರೆ ಇಷ್ಟು ಫುಲ್ ಬರ್ನ್ ಆಗಿ ಇಲ್ಲಿ ಫುಲ್ ಬೆಂಕಿ ಇರುತ್ತೆ. ಸೊ ಅವ್ರು ಹಿಂಗೆ ಹೊಡೆದ ತಕ್ಷಣ ಇಷ್ಟು ಗಡ್ಡ ಬೆಂಕಿ ಎತ್ಕೊಂತು, ಇಷ್ಟು ಕೂದಲು ತಲೆಯಲ್ಲಿ ಕೂದಲು ಕೂಡ ಬೆಂಕಿ ಎತ್ಕೊಂತು. ಸೊ ಒಂದಷ್ಟು ದಿನ ನಂಗೆ ಇಷ್ಟೇ ಗಡ್ಡ ಇದ್ದಿದ್ದು. ಹೆಂಗ್ ಮಾಡಿದ್ರಿ ಮುಂದಕ್ಕೆ? ಬಟ್ ಏನೋ ಬೆಳ್ಕೊಂತು, ಒಂದಷ್ಟು ಗ್ಯಾಪ್ ಕೊಟ್ಟ ತಕ್ಷಣ ಈ ಕಡೆ ಸೈಡ್ ಹಂಗೆ ಬೆಳ್ಕೊಂತು, ಆಮೇಲೆ ಈ ಕಡೆ ಒಂದಷ್ಟು ಟ್ರಿಮ್ ಮಾಡಿದ್ ಮಾಡಿದೆ. ಬಟ್ ಇಲ್ಲಿ ಫುಲ್ ಬೆಂಕಿ, ಆಮೇಲೆ ಹಿಂಗೆ ತಿರುಗಿ ನೋಡ್ತಾ ಇದ್ದೀನಿ, ಅದು ಇನ್ನೊಂದು ಶಾರ್ಟ್ ಇತ್ತು, ಕೂದಲಲ್ಲಿ ಬೆಂಕಿ ಹಂಗೆ ನೋಡಕ್ಕಂತೂ ಸಖತ್ತಾಗಿತ್ತು. ಬಟ್ ಆಮೇಲೆ ಒಂಚೂರು ಇಲ್ಲಿ ಅಲ್ಲಿ ಸಿನಿಮಾದವರು ಇಷ್ಟೆಲ್ಲ ಶ್ರಮ ಪಡ್ತೀವಲ್ಲ, ನೋಡೋರು ವಾವ್ ಅಂದ್ಬಿಡ್ತಾರೆ, ಒಂದ್ ಸೆಕೆಂಡ್ ಅಲ್ಲಿ ವಾವ್ ಅಂತಾರೆ, ಚೆನ್ನಾಗಿರಂದ್ರೆ ಎತ್ತು ಅಂದ್ಬಿಡ್ತಾರೆ. ಬಟ್ ಅದರಿಂದ ಎಷ್ಟು ಶ್ರಮ ಇದೆ ನೋಡಿ, ಹೌ ಮಚ್ ಸ್ಟ್ರಗಲ್ ನಾವು ಪಡೋಂಥದ್ದು, ಎಷ್ಟೆಷ್ಟು ಒದೆ ತಿಂದಿರ್ತೀವಿ. ಈ ಶಾರ್ಟ್ಸ್ ನಾನು ಯೂಸ್ ಮಾಡಲ್ಲ ಒಂದ್ಸಲಿ, ಹಾ ಕೆಲವು ಸರಿ ಆಗದೇ ಇಲ್ಲ, ಅಷ್ಟು ಕಷ್ಟ ಆಗಿರುತ್ತೆ ಒಂದು ಶಾರ್ಟ್. ಆ ಶಾರ್ಟ್ ಅಲ್ಲಿ ಏನೋ ನಿಮ್ಗೆ ಯಾವ್ದು ಬೆಸ್ಟ್ ಶಾರ್ಟ್ ನೀವು ಮಾಡಿ ಅದನ್ನ ಯೂಸ್ ಮಾಡಿದ್ರೆ ಮತ್ತೆ ಆ ಶಾರ್ಟ್ ಮಾಡಲೇಬೇಕು ಅಂತ ಹಠ ಹಿಡಿದು ಮಾಡಿರೋಂಥ ಶಾರ್ಟ್? ಅದೇ ಈ ಬೆಂಕಿ ಶಾರ್ಟೇ ಅಲ್ಲ, ನಾವು ಹಿಂಗೆ ಬಂದ ತಕ್ಷಣ ಓ ಸಖತ್ತಾಗಿದೆ ಇದನ್ನ ಇಟ್ಕೊಳ್ಬೇಕು ಅಂತ. ಆ ಡೈರೆಕ್ಟರ್ ಸರ್ ಬೆಂಕಿ ಕೂಲ್ ಬರ್ನ್ ಆಗೋದು ಹೆಂಗೆ ತೋರ್ಸಕ್ಕಾಗುತ್ತೆ, ಇಲ್ಲ ಅದು ಮಾಡೋಕ್ಕಲ್ಲ, ಇನ್ನೊಂದ್ಸಲಿ ಬೆಂಕಿಯಲ್ಲಿ ಹೊಡ್ಸ್ಕೊಳ್ಬೇಕು ನೀವು ಅಂತ ಹೊಡ್ಸ್ಕೊಬೇಕು ಅಂತ ಅಂತ ಅದ್ದ ಒಂದು ಎರಡು ಮೂರು ಸಲ ಆಯಿತು. ಅವಾಗ ಒಂದಷ್ಟು ಬರ್ನ್ ಕತ್ಗಿತ್ತಲ್ಲ, ಒಂದಷ್ಟು ಬರ್ನ್ ಆಗ್ಬಿಟ್ಟಿತ್ತು ಅಲ್ಲ. ಆ ಟೈಮಲ್ಲಿ ಹೇಳಿದ್ರು ನನಗೆ ಈ ಥರ ಆಗಿ ಏಟ್ ಬಿದ್ದಿದೆ, ಐ ಥಿಂಕ್ ವಿತ್ ಗಾಡ್ಸ್ ಗ್ರೇಸ್ ಜಾಸ್ತಿ ಏನೂ ಇದಾಗಿಲ್ಲ ಕರೆಕ್ಟ್ ಅಂತ ಹೇಳಿದ್ರು. ಅದಾಯಿತು. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಕ್ಲೈಮ್ಯಾಕ್ಸ್ ಫೈಟಲ್ಲಿ ನಾನು ಇದ್ದೆ. ಕ್ಲೈಮ್ಯಾಕ್ಸ್ ಫೈಟಲ್ಲಿ ನೀವು ಇದ್ರಿ? ಆ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಫಸ್ಟ್ ಆಫ್ ಆಲ್ ಅಷ್ಟು ಜನ ಫೈಟರ್ಸ್ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಜನ ಬರ್ತಾರೆ, ಒಂದೇ ಸರಿ ಬರ್ತಾರೆ. ಆ ಇಪ್ಪತ್ತೈದು ಮೂವತ್ತು ಜನಕ್ಕೆ ಹೊಡೆಯೋದಕ್ಕೆ ಒಂದೊಂದು ಪಂಚು, ಯಾಕಂದರೆ ಒಂದಾದ್ಮೇಲೆ ಒಬ್ಬರು, ಒಬ್ಬರಾದ್ಮೇಲೆ ಒಬ್ಬರು, ಒಬ್ಬರಾದ್ಮೇಲೆ ಒಬ್ಬರು ಹೊಡ್ಕೊಂಬರ್ತೀರ, ಅಷ್ಟು ಹೆಂಗ್ ನೀವು ಮೆಮೊರಿ ಇಟ್ಕೊಂಡಿದ್ರಿ ಅಂತ. ಬಟ್ ಆ್ಯಕ್ಚುಲಿ ಒಂದೊಂದ್ಸಲಿ ಅದು ಒಂಥರ ಅದು ಹೆಂಗಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ, ಅದು ಆಗ್ಬಿಡುತ್ತೆ, ಅದು ಒಂಥರ ಮ್ಯಾಜಿಕ್ ಆಗುತ್ತೆ ಮನಸ್ಸಲ್ಲಿ. ಯಾಕೆ ನಾ ಆಮೇಲೆ ತಿರ್ಗಾ ಯೋಚನೆ ಮಾಡಿದಾಗ ಹೆಂಗಾಯ್ತು ನಂಗೆ ಇಷ್ಟೊಂದು ಮೆಮೊರಿ ಪವರ್ ಅಂತ ಇಲ್ಲ, ಅದು ಹೆಂಗಾಯ್ತು ಅಂತ ನಿಜವಾಗ್ಲೂ. ಈಗಲೂ ನಾನು ಹೇಳ್ತೀನಿ, ನಮ್ಮ ಈ ಬರೀ ಟ್ರೇಲರ್ ಬಿಟ್ಟಿರೋಂಥದ್ದು ಕೊನೆ ಶಾರ್ಟ್ ಇದೆ ಅಲ್ಲ, ನೀವು ಮಚ್ಚೆತ್ಕೊಂಡು ಎಗಿರ್ತೀರ ಗೊತ್ತಾ, ಆ ನೀಟಾಗಿ ಆ ಲೆಗ್ ಹಿಂಗೆ ಬಿಟ್ಕೊಂಡು ಆ ಇನ್ನೊಂದು ಲೆಗ್ನ ಫೋಲ್ಡ್ ಮಾಡಿ ಬಂದು ಅವ್ನು ಹಿಂಗೆ ಹೊಡೆಯೋದು. ನನಗೆ ಕಮ್ಮಿ ಕಮ್ಮಿ ಅಂದ್ರೆ ನೂರಾರು ಜನ ನನಗೆ ಏನು ಸಾರ್ ಶಾರ್ಟ್ ಅದು. ಆಮೇಲೆ ಆ ಶಾರ್ಟ್ನಂತೂ ಆಲ್ಮೋಸ್ಟ್ ಒಂದು ಟೆನ್ ಟೈಮ್ಸ್ ಮಾಡಿದ್ವಿ.
ಬಿಕಾಸ್ ಎರಡು ಕ್ಯಾಮ್ರಾ ಅಲ್ಲೂ ಅದಕ್ಕೆ ಬಿಡಲ್ವಲ್ಲ. ರವಿ ವರ್ಮ ಅವರು ಚೆನ್ನಾಗಿ ಬರೋರು. ನೀವು ಮಾಡ್ತೀರ ಏ ಮಾಡ್ತಾರೆ ಅದೇ ಅವ್ರು ಅಷ್ಟರಿ ಮಾಡಿಸಿದ್ರೆ ಅದು ಕ್ಯಾಮ್ರಾ ಅಲ್ಲಂತೂ ಸಖತ್ತಾಗಿ ಕಾಣಿಸ್ತಾರೆ. ಸೊ ಅದನ್ನಂತೂ ತುಂಬಾ ಸಲ. ಆಮೇಲೆ ಇನ್ನೊಂದೇನಂದ್ರೆ ಕಾಲ್ ಬರೀ ಕಾಲಲ್ವಾ, ಕಲ್ಗಳಿರುತ್ತೆ ಅಲ್ಲೂ ಒಂದ್ಸಲಿ ಕಲ್ಲು ಒಡೆದು ಅದು ಇಮಿಡಿಯೇಟ್ ಆಗಿ ಒಂಥರ ಅಲ್ಲೂ ಒಂದು ಏಟ್ ಬಿತ್ತು. ಅದೇ ಕಾಲ್ ಪಾದಕ್ಕೆ ಹಿಂಗ್ ಲ್ಯಾಂಡ್ ಆಗ್ತಿವಲ್ಲ, ಜಂಪ್ ಹೊಡೆದು ಫಸ್ಟ್ ಕಾಲ್ ಇಡ್ತೀವಲ್ಲ ಗ್ರೌಂಡ್ ಮೇಲೆ ಅದು ಕಲ್ ಮೇಲೆ ಟಕ್ ಅಂತ ಹೊಡೆದು ಒಂಥರ ಪಸ್ತರ ಆಗ್ಬಿಟ್ಟಿತ್ತು. ಆಮೇಲೆ ಇಡೀ ಶೂಟ್ ಅದರಲ್ಲೇ ಮಾಡ್ಬೇಕಾಯ್ತು. ಬಟ್ ಹಂಗೆ ಇಟ್ಕೊಂಡು ಮುಗಿಸಿದ್ರ ನೀವು? ಹಾ ಅದು ಮುಗಿಸಿದೆ, ಮುಗಿಸ್ಲೇಬೇಕು. ಅವತ್ತು ಲಾಸ್ಟ್ ಕುಣ್ಮುಳ್ಕಾಯಿ ಹೊಡಿಯೋ ದಿನ ಅಲ್ವಾ. ನೋಡಿ ಇದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಒಬ್ಬ ಕಲಾವಿದನಿಗೆ ಒಬ್ಬ ಸಿನಿಮಾ ನಟನಿಗೆ ಏಟ್ ಬಿಡೋದು ಫೈಟಲ್ಲಿ ಸಹಜ. ಆದರೆ ಏಟ್ ಬಿದ್ದ ಮೇಲೂ ಅದನ್ನು ಮುಗಿಸ್ಬೇಕು ಅಂತಿರೋ ಛಲ ಇದೆಯಲ್ಲ, ಅದು ನಮ್ಮ ಪೆಪ್ಪೆಗಿದೆ. ಆಕ್ಚುಲಿ ಅದು ನಮ್ಮೆಲ್ಲ ಆಕ್ಟರ್ಸ್ಗಂತೂ ಎಲ್ಲರಿಗೂ ಸುಮಾರು ಕಡೆ ಜನ ನೀವು ಅನ್ಕೊಂಡಿದ್ದೀರಾ ಡೆಡಿಕೇಶನ್ ನಮ್ಮ ಇದರಲ್ಲಿ. ಇವತ್ತು ನೋಡಿ ಸುಮ್ಮನೆ ಯಾರಿಗೋ ಒಬ್ಬರಿಗೆ ಯಾವುದೋ ಒಂದು ಶೂಟಿಂಗಲ್ಲಿ ಒಂದು ಬೆರಳಿಗೆ ಎಡ್ ಬಿದ್ದುಬಿಡ್ತು, ನಾಲ್ಕು ಐದು ಅವರು ನಿಲ್ಲಿಸ್ತಾರೆ. ಇದು ಎಲ್ಲ ಸಿನಿಮಾ ದೇವರಿದ್ದಂಗೆ, ನಮ್ಮ ದೇವ್ರ ಮನೆ ಇದ್ದಂಗೆ. ಏನೇ ಆದರೂ ಒಂದ್ಸರಿ ಪೂಜೆ ಸ್ಟಾರ್ಟ್ ಆದರೆ ಪೂಜೆ ಮುಗಿಸೋವರೆಗೂ ನಾವು ನಿಲ್ಲಿಸಲ್ಲ ಅನ್ನೋದಿದೆಯಲ್ಲ, ದಟ್ ಈಸ್ ಎ ಡೆಡಿಕೇಶನ್. ಸೊ ಆ ಥರ ಅದು ನೀವು ಬೇಡ ಅಂದ್ರೂ ಅದು ನಿಮ್ಮ ಒಳಗಿಂದ ಒಂದು ನಂಗೆ ಇದೇಳತ್ತೆ ಕಮಾನ್ ಲೆಟ್ಸ್ ಫಿನಿಶ್ ಇಟ್ ಅಂತ. ಕರೆಕ್ಟ್. ನಿಮ್ಗೆ ಹೆಂಗಿತ್ತು ತುಂಬ ದಿನ ಒಂದು ಬ್ರೇಕ್ ಕೊಟ್ಟು ವಾಪಸ್ ಪೆಪ್ಪೆ ಮಾಡಕ್ಕೆ ಒಪ್ಕೊಂಡ್ರಲ್ಲ, ಅದು ಹೆಂಗೆ ಒಪ್ಕೊಂಡ್ರಿ ಏನಕ್ಕೆ? ಅಲ್ಲ ನಾನು ಹೇಳಿದ್ನ ನಿಮಗೆ ಬಿಗ್ನಿಂಗಲ್ಲೇ, ಈ ಪೆಪ್ಪೆದು ಕಾನ್ಸೆಪ್ಟನ್ನ ನನಗೆ ಶ್ರೀ ಬಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದ್ರು. ಅಂದರೆ ಇನ್ನೂ ನಾವು ಈ ಸಿನಿಮಾ ಟೇಕ್ ಆಫಲ್ಲಿ ಇರಲಿಲ್ಲ ಅವಾಗ, 2020 ಲಾಕ್ಡೌನ್ ಟೈಮು. ನಾವು ಸುಮ್ಮನೆ ಒಂದು ಕಾಫಿ ಗೀಫಿಗೆ ಆವಾಗ ಏನು ನಿಮಗೆ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ, 10 ಗಂಟೆ ಮೇಲೆ ಆದರೆ ನಿಮಗೆ ದೊಣ್ಣೆ ಆಯಿತು. ಕರೆಕ್ಟ್. ಆ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ನಮ್ಮದು ಅವ್ರ ಮನೆ ಒಂದು 2-3 ಕಿಲೋಮೀಟರ್ಸ್ ಆ ಥರ ಇತ್ತು. ಸೊ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಒಂದು ಕಾಫಿಗೆ ಸಿಗೋದು. ಆವಾಗ ನಾನು ಈ ಥರ ಒಂದು ಲೈನ್ ಮಾಡಿದ್ದೀನಿ ಅಂತ ಅವರು ನನ್ನ ಕಳ್ಟು ಇದು ಮಾಡಿದ್ದೀನಿ ಕತೆ ಕೇಳಿ ಅಂತ. ಸೊ ದಿನ ಇದೇ ಕತೆನೆ, ಎರಡೇ ಸೀನು, ಮೂರೇ ಸೀನು, ಹಿಂಗೆ ಮಾಡ್ತಾ ಬ್ಯೂಟಿಫುಲ್ಲಾಗಿ ಬರ್ತದೆ. ಇನ್ನೊಂದು ಸ್ವಲ್ಪ ಏನಾರು ಹಾಕಿ, ಇನ್ನೊಂದು ಸ್ವಲ್ಪ ಏನಾರು ಒಂದು ಹಾಕಿ. ಯಾಕಂದರೆ ಸಿನಿಮಾದಲ್ಲಿ ನಾವಿರೋರ್ಗೆ ಏನಾಗುತ್ತೆ, ಏನೇ ಮಾಡೋದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ನೀವು ದಿ ಬೆಸ್ಟ್ ಕೊಟ್ಟಿರ್ತೀರ, ಇನ್ನೊಂದು ಶಾರ್ಟ್ ಮಾಡಿಬಿಟ್ಟಿದ್ರೆ ಅಂತ ಎಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ಇರುತ್ತೆ. ಓಕೆ ಆಗ್ಬಿಡಿಲ್ಲ ಶಾರ್ಟು, ನೀವು ಶೂಟಿಂಗ್ ಪ್ಯಾಕಪ್ ಆಗಿರುತ್ತೆ, ನಿಮ್ಮ ಮನೆಗೆ ಬಂದಾಗ ನೆನ್ಸ್ಕೊತಿರ್ತೀರ ಅಯ್ಯೋ ಸಿನಿಮಾ ನೋಡ್ಬೇಕಂದ್ರೆ ಎಷ್ಟೊಂದು ಹೊಸ ತಪ್ಪುಗಳೇ ಕಾಣಿಸ್ತಿರ್ತೀವಿ, ಅಯ್ಯೋ ಇನ್ನೊಂದ್ಸರಿ ಇದು ಮಾಡ್ಬಿಟ್ರೆ ಚೆನ್ನಾಗಿರೋದು ಅಂತ. ಸೊ ಹಂಗೆ ಒಂಚೂರು ಇಂಪ್ರೂವೈಸ್ ಮಾಡ್ತಾ ಹೋದ್ವಿ. ಬಟ್ ಇದನ್ನು ಹೆಂಗೆ ಶ್ರೀ ನೀನು ಇದನ್ನು ಹೌ ವಿಲ್ ಯು ಮೇಕ್ ಅ ಮೂವಿ, ಇಷ್ಟು ರಾ ಕಂಟೆಂಟು, ಇಷ್ಟು ಕ್ಯಾರೆಕ್ಟರ್ಗಳು, ನಿಮಗೆ ಗೊತ್ತು ಎಷ್ಟು ಕ್ಯಾರೆಕ್ಟರ್ ಇದೆ, ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಕತೆ ಹೇಳ್ತಾ ಹೋಗುತ್ತೆ ಸಿನಿಮಾದಲ್ಲಿ. ಕರೆಕ್ಟ್. ಅವರೆಲ್ಲ ಹಂಗೆ ಹೇಳಿದ್ಮೇಲೇ ಆ ಪೆಪ್ಪೆಗೆ ಆ ಪೆಪ್ ಸಿಗೋದು. ಕರೆಕ್ಟ್. ಹಾಗಾಗಿರೋದ್ರಿಂದ ಅಷ್ಟು ಕ್ಯಾರೆಕ್ಟರ್ ಹೆಂಗೆ ನೀನು ಬ್ಯಾಲೆನ್ಸ್ ಮಾಡ್ತೀಯ ಅಂತ ತುಂಬ ನನಗೊಂದು ಕುತೂಹಲ ಇತ್ತು, ಒಂದು ಕ್ವಶನ್ ಮಾರ್ಕ್ ಇತ್ತು. ಸೊ ಸ್ಟಾರ್ಟ್ ಮಾಡಾದ್ಮೇಲೆ ನಿಮ್ಮ ಫೋಟೋಶೂಟಲ್ಲೇ ಒಂದು ಮಟ್ಟಿಗೆ ಒಂದು 20-25% ಗೆದ್ಬಿಟ್ಟಾಯ ಶ್ರೀ. ಕರೆಕ್ಟ್. ಫಸ್ಟ್ ಲುಕ್ ಬಿಟ್ಟಾಗ ಫಸ್ಟ್ ಲುಕ್ ಹೆಂಗಿತ್ತು, ಯಾರೇ ಆಗಿರಲಿ ಸಿನಿಮಾನ ಇಷ್ಟಪಡೋರು ಫಸ್ಟ್ ಲುಕ್ಕಲ್ಲಿ ವಾವ್ ಯಾವ್ದು ಗುರು, ಅದು ಎಸ್ಪೆಷಲಿ ಇದು ವಿನಯ. ಆಮೇಲೆ ಟೈಟಲ್ ಕೂಡ ಪೆಪ್ಪೆ ಅಂತ, ಇದು ವಿನಯ ಅಂತ ಒಂದು ಅಂದ್ರೆ ನನಗೂ ಹೆಂಗೆ ಅನಿಸ್ತು ಒಂದ್ಸರಿ ನೋಡಿ, ಹಾ ವಾವ್ ಅದು ಅದು ಇದೆ, ಅದೊಂದು ಇಂಪ್ಯಾಕ್ಟ್ ಇತ್ತು ಅದರಲ್ಲಿ. ಸೊ ಯಾವಾಗ ನನಗೆ ಈ ಸಿನಿಮಾ ನಿಮ್ಗೆ ಟೇಕ್ ಆಫ್ ಅದೆಲ್ಲ ಆಯಿತು, ಕತೆ ಗೊತ್ತಿತ್ತು, ಅದರ ಒಳಗಿರೋಂಥ ವಿಷಯಗಳು ಗೊತ್ತಿತ್ತು, ಬಂದು ಹಿಂಗೆ ಗುಣ ಕ್ಯಾರೆಕ್ಟ್ರ್ ಗೊತ್ತಲ್ಲ ಸರ್ ಅಂತ, ಗೊತ್ತು ಶ್ರೀ ಏನಾಯಿತು ಯಾರು ಮಾಡ್ತಾವ್ರೆ ಗೊತ್ತಲ್ಲ, ಅವ್ನು ಸ್ವಲ್ಪ ಒಂದು ಕ್ಯಾಪ್ ಕೊಟ್ಟಿದ್ದ ಕುತೂಹಲ ಬೇಕು ಅಂತ ಎಬ್ಬಿಡ್ಸೋದು, ಏನಾಯಿತು ಯಾರು ಸರ್ ನೀವೇ ಮಾಡಿಬಿಡಿ ಸರ್, ಏನು ಹಿಂಗೆ ಹೇಳ್ತಾ ಇದೆ, ಇಲ್ಲ ಸರ್ ನೀವೇ ಮಾಡಬೇಕು. ಅದೇನೋ ಆ ಒಂದು ಜರ್ನಿ ಮಾಡಿದ್ದೀವಿ ಒಂದಷ್ಟು ದಿನಗಳು ನಾವು ಇದ್ರಲ್ಲಿ ಕೂತಿದ್ವಿ, ಆ ಜರ್ನಿ ಮಾಡಿದಾಗ ನಿಮ್ಗೆ ಕನೆಕ್ಟ್ ಆಗಿದ್ದೀರ, ಕತೆ ಗೊತ್ತಿದೆ. ಸೊ ನೀವು ಮಾಡಿದಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ಏನಾರ ಸಿಗ್ಬೋದು ನಮಗೆ ಅಂತ ಫೈನ್ ಮಾಡೋಣ. ಆಮೇಲೆ ನಿಮ್ದು ಗೆಟಪ್ನ ನೋಡೋದನ್ನಲ್ಲ, ಸೊ ಲಾಡ್ ಆಫ್ ಹೋಮ್ವರ್ಕ್ ಮಾಡಿದ್ದಾರೆ ಅನ್ನೋದು ಒಂದು ಗೊತ್ತಾಗತ್ತೆ. ಒಂದು ಕ್ಯಾರೆಕ್ಟ್ರನ್ನ ಇದೇ ಥರ ಇರಬೇಕು, ಹಿಂಗೆ ಇರಬೇಕು, ಇದನ್ನ ಲುಂಗಿ, ಇದನ್ನ ಗೆಟಪ್, ಇದು ಈ ಥರ ಇದೇ ಥರ ಶರ್ಟ್ ಹಾಕ್ಬೇಕು,
ಈ ಥರ ಒಂದು ಖಡ್ಗ ಹಾಕ್ಬೇಕು, ಈ ಥರ ಒಂದು ಕಿವಿ ಓಲೆ ಹಾಕ್ಬೇಕು ಅನ್ನೋದು ಇನ್ ಡೆಪ್ತ್ ಕೆಲವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು ಎಲ್ಲ ಅವ್ರು ಹೇಳಿದ್ರು. ಸರಿ, ಹಿಂಗೆ ಇರುತ್ತೆ, ಹಿಂಗೆ ಇರುತ್ತೆ, ಸೂಪರ್ ಮಾಡ. ನಾನು ಮುಖ್ಯವಾಗಿ ಗುಣನ ಹೆಸರು ನಂಗೆ ಭಾಳ ಇಷ್ಟ. ಗುಣ ಅಂತ ಗುಣ ಅಂತ ಹೆಸರು ಸುಮಾರು ಜನ. ನಾನು ಗುಣ ಅಂತ ಒಂದು ಸಿನಿಮಾ ಮಾಡಿದ್ದೆ, ಕರೆಕ್ಟ್. ಸುಮಾರು ಜನ ಅನ್ಕಂಡಿದ್ರು ಗುಣ ಅಲ್ಲೆಲ್ಲೋ ನಾನು ಒಂದು ಸ್ವಲ್ಪ ಕನೆಕ್ಟ್ ಆಗಿ ಓಕೆ ಲೆಟ್ಸ್ ಡೂ ಇಟ್. ಆಮೇಲೆ ಫಸ್ಟ್ ಟೈಮ್ ಅಟ್ ಲೀಸ್ಟ್ ಐ ಆಮ್ ಜಾಯ್ನಿಂಗ್ ಹ್ಯಾಂಡ್ಸ್ ವಿತ್ ಯು ಅನ್ನೋದು ಅದು ಇನ್ನೊಂದು ನನಗೆ ಒಂದು ಮುಂಚೆನೇ ಇತ್ತು. ಒಂದು ಯಾವ್ದಾರ ಒಂದು ಸಿನಿಮಾ ಮಾಡಬೇಕು ಒಟ್ಟಿಗೆ ಮಾಡಿ, ಎರಡು ಕ್ಯಾರೆಕ್ಟರ್ಸ್ ಅಷ್ಟು ಚೆನ್ನಾಗಿತ್ತು. ಹೌದು ಹೌದು ಹೌದು, ಪೆಪ್ಪೆ ಗುಣ ಎರಡು ಕ್ಯಾರೆಕ್ಟರ್ನ ಸಿನಿಮಾ ನೋಡಿದವ್ರಿಗೆ ಗೊತ್ತಾಗತ್ತೆ ಅವರಿಬ್ಬರು ಮಧ್ಯದಲ್ಲಿ ಏನಿದೆ ಅಂತ. ಸುಮಾರು ಜನ ನಾನು ಅನ್ಕೊಂಡಿರೋದು ನಾನೇ ವಿಲನ್ ಈ ಫಿಲಮ್ಗೆ ಅಂತ. ಹೌದು, ನಾನೇ ವಿಲನ್ನು ಈ ಫಿಲಮ್ಗೆ. ಈ ಫಿಲಮ್ ನೋಡಿ ನಿಮ್ಗೆ ಗೊತ್ತಾಗತ್ತೆ ಅಂತ ನಾನು ಹೇಳಿದ್ದೆ. ಇದೆ ಆಮೇಲೆ ನಿಮ್ಗೆ ಎಲ್ಲಿ ತುಂಬ ಡಿಫಿಕಲ್ಟ್ ಆಯಿತು ಯಾವ ಒಂದು ಇದರಲ್ಲಿ? ಲೀವ್ ಅಬೌಟ್ ಫೈಟ್, ಫೈಟ್ ನೀವು ನೋಡ್ತಾ ಇದ್ರೆ ಗೊತ್ತಾಗತ್ತೆ ನೀವು ಶ್ರಮ ಪಟ್ಟಿದ್ದೀರಾ. ಯು ಹ್ಯಾವ್ ಗಿವನ್ ಯುವರ್ 100 ಅಲ್ಲ 200% ಕೊಟ್ಟಿದ್ದೀರಾ, ಡೆಡಿಕೇಶನ್ ಇದೆ, ಎಲ್ಲ ಕಾಣುತ್ತೆ, ಯಾರು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ನಿಮ್ಗೆ ಸೀನ್ ಯಾವ್ದಾರು ಒಂದು ಸೀನಲ್ಲಿ ಹೌದು ನನಗೊಂದು ಸ್ವಲ್ಪ ಅಲ್ಲೆಲ್ಲ ಹಿಡ್ದಂಗಾಯಿತು ಅನ್ನೋದು. ಯಾಕಂದ್ರೆ ಇದರಲ್ಲಿ ಕೆಲವು ಕಡೆ ನಿಮ್ಗೆ ಇಮೋಷನ್ನ ತಾನಾಗೆ ಹಿಂಗೆ ಹೇಳ್ಕೊಂಬರುತ್ತೆ ಆಚೆ, ಕೆಲವು ಸೀನ್ಸ್ ಎಲ್ಲ ಹಂಗಿದೆ, ನಿಮಗೆ ಗೊತ್ತಿದೆ ಅದು. ಯಾವ್ದಾರ ಆ ಥರ ಹಿಡ್ತದಲ್ಲಿ ಒಂದು ಹಿಡ್ದಂಗಾಯಿತು, ಇಲ್ಲ ಸ್ವಲ್ಪ ಟೈಮ್ ತೊಗೊಂಡೆ ಇದು ಮಾಡೋದಕ್ಕೆ ಅಂತ? ಏನಕ್ಕೆ ಅಂದರೆ ನಾವು ಕೊಟ್ಟಿರೋ ಶ್ರಮನ ಇವತ್ತು ಇಫ್ ವಿ ಟೆಲ್ ಇನ್ ಫ್ರಂಟ್ ಆಫ್ ದಿ ಆಡಿಯನ್ಸ್ ಆವಾಗಲೇ ಅವ್ರಿಗೆ ಗೊತ್ತಾಗೋದು. ಕರೆಕ್ಟ್. ಅದೇ ಒಂದು ಎರಡು ಮೂರು ಸೀನಲ್ಲಿ ಹೆಂಗಂದ್ರೆ ಒಂದು ತುಂಬ ಇಮೋಷ್ನಲ್ ಸೀನ್, ಬಟ್ ಅವ್ರಿಗೆ ಪೆಪ್ಪೆ ಕ್ಯಾರೆಕ್ಟರ್ ಹೆಂಗಂದ್ರೆ ಅದು ತುಂಬ ಇಮೋಟ್ ಮಾಡಲ್ಲ. ಸೊ ನೀವು ಅದು ವಿಥೌಟ್ ಇಮೋಟಿಂಗ್ ವಿಥೌಟ್ ಟಿಯರ್ಸ್ ಆ ಸ್ಯಾಡ್ನೆಸ್ನ ತೋರಿಸ್ಬೇಕು ಅಂದರೆ ವಿತ್ ಏನು ಕಣ್ಣಲ್ಲಿ ನೀರು ಬರೋಂಗಿಲ್ಲ, ಕಣ್ಣಲ್ಲಿ ನೀರು ಬರೋಂಗಿಲ್ಲ. ಆಮೇಲೆ ಪೆಪ್ಪೆ ಯಾಕಂದ್ರೆ ಅಷ್ಟು ಇಮೋಟ್ ಮಾಡಲ್ಲ ಆ ಕ್ಯಾರೆಕ್ಟರ್. ಸೊ ಒಂದು ಯಾಕಂದ್ರೆ ಪಿಕ್ಚರ್ ನೋಡಿದ್ರೆ ಗೊತ್ತಾಗ್ತಾನೆ ಲೈಫಲ್ಲಿ ಏನೇನು ಥರ ಘಟನೆ ಆಗಿ ಏನೇನು ಏನೇನು ನೋಡಿ ನೋಡಿ. ಸೊ ಆ ಥರ ಒಂಥರ ಕಲ್ ಮನಸ್ಸಿನ ಮನುಷ್ಯ ಥರ. ಸೊ ಅವನಿಗೆ ಅಷ್ಟು ಇಮೋಷನ್ ಆಗಲ್ಲ. ಸೊ ಒನ್ ಪಾಯಿಂಟಲ್ಲಿ ವಿತೌಟ್ ದೋಸ್ ಇಮೋಷನ್ಸ್, ಬಟ್ ಅದೊಂದು ಚೂರು ಸ್ಲೈಟಾಗತ್ತೆ, ಎಷ್ಟು ಕನ್ವೆ ಆಗುತ್ತೆ ಅಷ್ಟು ಕನ್ವೆ ಮಾಡಬೇಕು ಅಂತ. ಸೊ ಈ ಪೆಪ್ಪಲ್ಲಿ ನಿಮ್ಗೆ ಇಷ್ಟವಾದ ಕೆಲವು ಕ್ಯಾರೆಕ್ಟರ್ಸ್ಗಳು? ಪೆಪ್ಪೆಯಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಸ್ ಅಂದರೆ ನಮ್ಮ ನವೀಲ್ ಪಡೀಲ್ ಅವ್ರು ಮಾಡಿದಾರಲ್ಲ ಅವ್ರ ಕ್ಯಾರೆಕ್ಟರ್, ಅವ್ರು ನಾರ್ಮಲ್ ಆಗಿ ಆ್ಯಕ್ಚುಲಿ ಕಾಮಿಡಿ ಕ್ಯಾರೆಕ್ಟರ್. ಹೌದು, ತುಂಬ ಮಾಡ್ತಾರೆ ತುಳುವಲ್ಲಿ ಕನ್ನಡ ಅಲ್ಲಿ. ಆ್ಯಕ್ಚುಲಿ ನನ್ನ ಅನಂತ್ ವರ್ಸಸ್ ಮಿಸ್ರತ್ ನಂದು ಒಂದಿನ ನಂದು ಅವ್ರದ್ದೊಂದು ಕಾಂಬಿನೇಷನ್ ಇತ್ತು. ಆಮೇಲೆ ಅವ್ರು ಹಿಂಗೆ ನಿಂತ್ಕೊಂಡ್ರೆ ಫಸ್ಟ್ ಆಫ್ ಆಲ್ ನಮ್ಮ ಸಿನಿಮಾ ಸೀರಿಯಸ್ ಸಿನಿಮಾ, ಕಾಮಿಡಿನೂ ಇದೆ ಇಲ್ಲ ಅಂತಲ್ಲ, ಆದರೆ ಅವ್ರ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಬೇರೆ ಥರ ಇರೋದ್ರಿಂದ ನಾವು ಹಿಂಗೆ ನಿಂತ್ಕೊಂಡಿದ್ದೀವಿ ರೋಡಲ್ಲಿ, ಇಬ್ಬರನ್ನ ಬೈಕಲ್ಲಿ ಹೋಗಬೇಕು. ಸೊ ಅಲ್ಲೆಲ್ಲೋ ಇಟ್ಟಿದ್ದಾರೆ ಕ್ಯಾಮ್ರಾ, ನಾವು ಅವ್ರ ಫೋನಿಗೆ ಕಾಯ್ತಾ ಇದ್ದೀವಿ, ಕಾಯ್ತಾ ಇದ್ದೀವಿ. ಅಕ್ಕಪಕ್ಕದಲ್ಲಿ ನಡ್ಕೊಂಡು ಏ ಬರ್ತಿದ್ನಲ್ಲ ಕಾಮಿಡಿಯನ್ನು ಅಂತ. ಇವರು ಹೇಗೆ ಸರ್ ಎಲ್ಲರೂ ನನಗೆ ರೇಗಿಸ್ತಾರೆ. ನಾವು ನಮ್ಮ ಅನಂತ ಮಿಶ್ರತಲ್ಲಿ ಷಡ್ಯಂತರ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಓಕೆ, ಫುಲ್ ಕಾಮಿಡಿ ಕ್ಯಾರೆಕ್ಟರ್, ಬೊಂಬಾಟ್ ಆರ್ಟಿಸ್ಟ್. ಹೀ ಇಸ್ ಅ ವೆರಿ ಬಿಗ್ 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 ಡ್ರಾಮಾ ಆರ್ಟಿಸ್ಟ್, ಡ್ರಾಮಾ ಆರ್ಟಿಸ್ಟ್. ಹೌದು ಹೌದು, ಅವ್ರು ಮಂಗಳೂರು, ಅವ್ರದ್ದು ಡ್ರಾಮಾ ಇದೆ ಮಂಗಳೂರಲ್ಲಿ, ಸ್ಟೇಜ್ ಮಾಡ್ತಾ ಇದ್ದಾರೆ ಅಂದರೆ ಹೌಸ್ಫುಲ್ ಆಗುತ್ತೆ. ಹೌಸ್ಫುಲ್, ಕರೆಕ್ಟ್. ಸೊ ಅವ್ರಿಗೆ ಅವರೊಂದು ಸೀರಿಯಸ್ ಪಾತ್ರ ಮಾಡ್ತಾರಲ್ಲ ಇದರಲ್ಲಿ, ಅವ್ರು ನೋಡೋಕ್ಕೆ ಅಂತಾರ. ಅದನ್ನು ಜನ ನೀವು ನೋಡಿದೆ ಥಿಯೇಟ್ರಲ್ಲಿ ಇದೇ ವ್ಯಕ್ತಿನ ಕಾಮಿಡಿ ಮಾಡ್ತಾ ಇರೋದು ಅಂತ 100% ಅನ್ಕೋತಾರೆ. ಆಮೇಲೆ ಕಾಜನ್ ಕುಂಡೂರ್ ಹೀರೋ ಹೀರೋಯಿನ್ ಮೂವಿ ಅವ್ರದ್ದು, ಅವಿಶಿ ಶಿ ಇಸ್ ವೆರಿ ಟ್ಯಾಲೆಂಟೆಡ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ತುಂಬ ಅಂದರೆ. ಆಮೇಲೆ ಯಾಕಂದ್ರೆ ಅವ್ರದ್ರಲ್ಲೂ ತುಂಬ ವೇರಿಯೇಷನ್ ಇದೆ ಕ್ಯಾರೆಕ್ಟ್ರಲ್ಲಿ. ಒಂದು ಪ್ರೀತಿ ಆ್ಯಂಗಲ್ ಇರ್ಬೋದು, ಇಲ್ಲ ಒಂದು ರೆಬಿಲಿಯನ್ ಕ್ಯಾರೆಕ್ಟರ್ ಇರ್ಬೋದು. ಅಲ್ಲ, ಅವ್ರ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹೌದು. ಆಮೇಲೆ ಬೇರೆಯವ್ರ ಮುಂದೆ ಹೆಂಗಿರ್ತಾರೆ, ಪೆಪ್ಪೆ ಮುಂದೆನೇ ಬೇರೆ ಥರ ಇರ್ತಾರೆ. ಸೊ ನಿಮ್ಮಿಬ್ಬರದ್ದು ಅದು ಭಾಳ ಚೆನ್ನಾಗಿ ವರ್ಕ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಆ ಕ್ಯಾರೆಕ್ಟರ್ದು ಆಲ್ಮೋಸ್ಟ್ ಒಂದು 2-3 ವೇರಿಯೇಷನ್ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಆಮೇಲೆ ಮೇದಿನಿ ಅಂತ ಮಾಡಿದಾರಲ್ಲ, ಅವ್ರ ಕ್ಯಾರೆಕ್ಟರು ನಂಗೆ ಸಕ್ಕದಷ್ಟು ಒಂದು ಸ್ವಲ್ಪ ರೆಬಲ್ ಕ್ಯಾರೆಕ್ಟರು, ಎಲ್ಲ ಆ್ಯಕ್ಚುಲಿ ಸ್ಟ್ರಾಂಗ್ ಕ್ಯಾರೆಕ್ಟರ್, ಎಲ್ಲ ಕ್ಯಾರೆಕ್ಟರ್ಸು ತುಂಬನೇ ಸಖತ್ ಸ್ಟ್ರಾಂಗ್ ಆಗಿದೆ. ಆಮೇಲೆ ಆಬ್ವಿಯಸ್ಲಿ ನಿಮ್ಮ ಕ್ಯಾರೆಕ್ಟರು ಗುಣ ಕ್ಯಾರೆಕ್ಟರ್, ಅದು ನೋಡಿದ್ರೆ ನನಗೆ ಹ್ಯೂಜ್ ಆಗಿ
ಒಂದು ದೈತ್ಯ ರಾಕ್ಷಸ ಅವ್ರು ಇವರು ಹಂಗೆ ಹೇಳಿದ್ರು ರಾಕ್ಷಸ ಅಂತರ ಕಾಣ್ತಾ ಇದ್ದೀರಾ ಅಂತ. ನಾನು ಹೌದಾ ಹಂಗೆನ ಕಾಣ್ತೀನಿ ನಾನು, ಅವ್ರು ಹೇಳಿದ್ರು ಸರ್ ಹಂಗೆ ಬೇಕು ನಂಗೆ ಹಂಗೆ ಬೇಕು ಅವನೇ ಸರ್ ಯಾರು ರಾಕ್ಷಸ ಅಂದ್ರು ಸರ್ ಇವಾಗ ರಾಕ್ಷಸ ಆಗ್ಬಿಡಿ ಸರ್ ಅಂತ. ಕರೆಕ್ಟ್ ಆ ಕ್ಯಾರೆಕ್ಟರ್ ತುಂಬ ಅದೇ ಎಲ್ಲ ಕ್ಯಾರೆಕ್ಟರು ನೆನ್ಪಿಡ್ತಾರೆ, ಬಟ್ ಈ ಹೆಸರುಗಳೆಲ್ಲ ಹಂಗೆ ರಿಜಿಸ್ಟರ್ ಆದರೆ ನಮ್ಮ ಆಡಿಯನ್ಸ್ ಹೋಗೋಕ್ಕಿಂತ ಮುಂಚೆ ಮುಂಚೆನೇ ಗುಣ. ನೀವು ನೀವು ನಾವು ಮೊನ್ನೆ ರೀಸೆಂಟಾಗಿ ಮಾತಾಡ್ತಾ ಅದೇ ಹೇಳೋದಲ್ಲ ನೀವು ಒಂದು ಇದ್ರೂ ಟ್ರೀಮ್ ಆಗ್ಬಿಡೋಣ ಪೆಪ್ಪೆ ಯಾರ್ಯಾರ ಜೊತೆ ಕನೆಕ್ಟ್ ಆಗಿದ್ದಾನೆ ಕನೆಕ್ಟ್ ಆಗಿದೆ ಫ್ಯಾಮಿಲಿ. ಆಮೇಲೆ ಅದನ್ನೇ ಕೇಳ್ಪಟ್ಟೆ ನಾನು, ಈ ನಮ್ಮ ಪೆಪ್ಪೆಯಲ್ಲಿ ಯಾರ್ಯಾರು ಪೆಪ್ಪೆ ಎದುರಾಕೊಳಕ್ಕೆ ಬರ್ತಾನೋ ಇನ್ನೊಂದ್ಸರಿ ಬರಲ್ ಬಂತೆ ಏನಂಥದ್ದು ಏನು ಪೆಪ್ಪೆಯಲ್ಲಿ ಅಂತ. ಮುಜೆ ಕ್ಯಾರೆಕ್ಟರ್ ಆ ಪೆಪ್ಪೆ ಕ್ಯಾರೆಕ್ಟರ್ ಅದೇ ಥರ ಅನಿಸುತ್ತೆ, ಅದು ಪೆಪ್ಪೆನ ಯಾರ್ಯಾರು ಎದುರಿಸ್ಬೇಕು ಅಂತ ಬರ್ತಾರೆ ಅಷ್ಟೇ, ಅವ್ರು ಒಂದೇ ಸಲ ಬರೋಕ್ಕಾಗದು, ತಿರ್ಗಾ ಬರೋಕ್ಕಾಗಲ್ಲ. ಸೊ ಆ ಥರ ಏನೇ ಇದ್ರು ಪೆಪ್ಪೆ ಹಿಂದೆ ಮಾತಾಡ್ಕೋಬೇಕು ಅವ್ರು ಮುಂದೆ ಸಾಧ್ಯನೇ ಇಲ್ಲ. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಅನಿಸುತ್ತೆ ಪೆಪ್ಪೆ ಅಂದರೆ. ನಾನು ಕೆಲವು ಸರಿ ನಿಮ್ಮನ್ನು ಗಮನಿಸ್ತಾ ಇದ್ರೆ ಆ್ಯಸ್ ಅ ಪೆಪ್ಪೆ ನಾನು ಗಮನಿಸ್ತಾ ಇದ್ರೆ ಪೆಪ್ಪೆ ಏನೋ ಹೇಳೋಕೆ ಹೊರಟಿದ್ದಾನೆ ನನಗೆ, 30ನೇ ತಾರೀಕು ಯಾವತ್ತಾಗತ್ತೋ ಏನು ಹೇಳೋಕೆ ಹೊರಟಿದ್ದಾನೆ ನೋಡಬೇಕು ಅನ್ನೋ ಕುತೂಹಲ ನನಗೆ. ಗುಣ ಆಗಿ ಗುಣ ಪೆಪ್ಪೆನ ಎಷ್ಟೇ ನೋಡಿದರೂ ಕೂಡ ಥಿಯೇಟರ್ ನೋಡೋದೇ ಬೇರೆ ಇರುತ್ತೆ, ಇಲ್ಲಿ ನೋಡೋ ಪೆಪ್ಪೆನೇ ಬೇರೆ, ಅಲ್ಲಿ ನೋಡಿ ಅಲ್ಲಿರೋ ಪೆಪ್ಪೆನೇ ಬೇರೆ. ಸೊ ನನಗೆ ಈ ಪೆಪ್ಪೆನ ಈ ಮಟ್ಟಕ್ಕೆ ಬರೀ ನಾವು ಟೀಸರು ಟ್ರೇಲರಲ್ಲೇ ನಾವು ನೋಡಿದ್ದೀವಿ, ಇವಾಗ ಫುಲ್ ಫ್ಲಡ್ ಸಿನಿಮಾ 30ನೇ ತಾರೀಕು ನಾವು ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ, ನಾವು ನೋಡ್ತೀವಿ. ಆದರೆ ಈ ಪೆಪ್ಪೆನ ಈ ಮಟ್ಟಕ್ಕೆ ವಂಡರ್ಫುಲ್ ಒನ್ ಫುಲ್ ಪ್ಯಾಕ್ಡ್ ಸಿನಿಮಾ ಮಾಡೋದಕ್ಕೆ ಎಲ್ಲ ಟೆಕ್ನಿಷಿಯನ್ಸೂ ಕಾರಣ, 100% ಹೌದು. ಆರ್ಟಿಸ್ಟ್ ಜೊತೆಗೆ ಟೆಕ್ನಿಷಿಯನ್ಸು ಅಷ್ಟೇ ಮುಖ್ಯವಾಗಿದೆ. ಸೊ ಯಾರ್ಯಾರು ಟೆಕ್ನಿಷಿಯನ್ಸು ನಿಮಗೆ ಎಸ್ ಇವ್ರು ಸೂಪರಾಗಿ ಮಾಡಿದ್ರು ಇವ್ರು ಸಕದಾಗಿ ಮಾಡಿದ್ರು ಅನ್ನೋದು ಒಂದು ನಿಮ್ಮ ಮೈಂಡಲ್ಲಿದೆ? ಫಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ, ಔಟ್ಸ್ಟ್ಯಾಂಡಿಂಗ್ ಫೆಲ ಅವರು. ಮ್ಯೂಸಿಕ್ ಆಮೇಲೆ ಎಲ್ಲಿ ಮ್ಯೂಸಿಕ್ ಕೊಡಬೇಕು ಅಲ್ಲಿ ಮಾತ್ರ ಕೊಟ್ಟು ತುಂಬ ಜಾಸ್ತಿ, ಅದು ಆಪ್ಟಾಗಿ ಅದು ಹೆಂಗೆ ಅಂತಾರೆ ಅದೊಂಥರ ಬ್ಯಾಲೆನ್ಸ್ಡಾಗೆ ವಿತ್ ಆ್ಯಂಬಿಯನ್ಸ್ ಮ್ಯೂಸಿಕ್ ಪ್ಲಸ್ ಅವ್ರ ಮ್ಯೂಸಿಕ್ ಎರಡು ಮಿಕ್ಸ್ ಆಗಿ ಆಮೇಲೆ ಎಲ್ಲೆಲ್ಲಿ ಮ್ಯೂಸಿಕ್ ಬೇಕು ಅಲ್ಲಿ ಮಾತ್ರ ಮ್ಯೂಸಿಕ್ ಕೊಟ್ಟು ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಅಲ್ಲ ಬಟ್ ಅದು ಅದೊಂದು ನೋಡಿ ಅದನ್ನ ಎಷ್ಟು ಚೆನ್ನಾಗಿ ಮಾಡಿಬಿಟ್ರದು, ಒಂದು ಹೋಗಿ ಒಂದು ಜೇನು ಕುರುಬಗಳು ಹತ್ರ ಹೋಗಿ ಅವರೇ ಅದನ್ನು ಡಬ್ಬಾಗಳು ಅದು ಇದು ಇಟ್ಕೊಂಡು ಬಾರಿಸಿರೋದನ್ನ ಅಲ್ಲೇ ಲೈವ್ ಅದನ್ನು ಮಿಕ್ಸಿಂಗ್ ಮಾಡಿ ರೆಕಾರ್ಡ್ ಮಾಡಿ ಬ್ಯೂಟಿಫುಲ್ ಆಗಿದೆ ತುಂಬ. ಆಮೇಲೆ ಅದನ್ನ ಅಷ್ಟೇ ಒಥೆಂಟಿಕ್ಕಾಗಿ ರಿಟೈನ್ ಮಾಡಿದ್ದಾರೆ ಆ ಸಾಂಗ್ನ, ಜಾಸ್ತಿ ಏನು ಚೇಂಜ್ ಮಾಡೋಕೆ ಹೋಗದೆ ಅವ್ರು ಹೆಂಗೆ ಹಾಡಿದ್ರು ಅದನ್ನೇ ಇಟ್ಕೊಂಡು ಅವ್ರದ್ದೇ ಚೇಂಜ್ ಮಾಡಿಲ್ಲ. ಬರೀ ಅವರು ಇಲ್ಲಿ ಬಂದು ಸ್ಟುಡಿಯೋದಲ್ಲಿ ಅದಕ್ಕೆ ಏನೇನೇನು ಸೇರಿಸ್ಬೇಕು ಅಂದರೆ ಮ್ಯೂಸಿಕಲಿ ಸೇರಿಸಿಲ್ವಂಥವ್ರು. ಕರೆಕ್ಟ್. ಅಂದರೆ ಎಲ್ಲಿ ಎತ್ತಬೇಕು ಎಲ್ಲಿ ವಾಯ್ಸ್ ಮಾಡಬೇಕು ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಈಕ್ವಲೈಸೇಷನ್ ಮಾಡಿ ಮಾಡಿದ್ದಾರೆ, ಬಟ್ ಭಾಳ ಚೆನ್ನಾಗಿದೆ ಅದು. ಅದು ಆಮೇಲೆ ಆಮೇಲೆ ನಮ್ಮ ಡಿ ಒ ಪಿಗಳು ಎಷ್ಟು, ಆ್ಯಕ್ಚುಲಿ ತುಂಬ ಜನ ಡಿ ಒ ಪಿಸ್ ಇದ್ದಾರೆ ನಮ್ಮ ಇದರಲ್ಲಿ, ಸಮರ್ಥ್ ಅಂತ. ನೀವು ಗುಣದ ಓಪನಿಂಗ್ ನೋಡಿದ್ರ ಅದು ಅಲ್ಲಿಂದ ಬರ್ತ ನಾನು ಹೇಳಲ್ಲ ಅದು ಕಂಪ್ಲೀಟ್ ಶಾರ್ಟು, ಅಲ್ಲಿಂದ ಬಂದು ಮಾಡೋದು ಕಂಪ್ಲೀಟ್ ಅದು 2 ನಿಮಿಷ ಇದೆ. 2 ನಿಮಿಷ ಕೈಯಲ್ಲಿ ಇಟ್ಕೊಂಡು ಓಡಾಡೋದ್ರಲ್ಲ, ಹ್ಯಾಟ್ಸ್ ಆಫ್ ಟು ದ ಕ್ಯಾಮ್ರಲ್ಲಿ 100%. ಅದು 360 ಡಿಗ್ರೀಸ್ ಹಿಂಗೆ ಓಡಾಡ್ತಾರೆ, ಆಮೇಲೆ ಆ ಟೆರೇನ್ ಯಾರು ಇರೋಂಗಿಲ್ಲ ಎಕ್ಸೆಪ್ಟ್ ಆರ್ಟಿಸ್ಟ್ ಆ್ಯಂಡ್ ಕ್ಯಾಮ್ರಾ. ಆಮೇಲೆ ಆ ಟೆರೇನ್ ಯಾವುದು ಫ್ಲಾಟ್ ಟೆರೇನೇ ಅಲ್ಲ. ಹೌದು ಹೌದು, ಗುಂಡಿಗಳು ಕಲ್ಲುಗಳು. ಹಾಂ, ಇದು ಮುಖ್ಯವಾಗಿ ಇದನ್ನು ಹೇಳೋಕ್ಕೆ ನಾನು ಬಂದೆ, ನಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಇದಿತ್ತು ಅಂದರೂ ನನಗೆ ತೋಡೆ ಕಾಫ್ ಮಜಲೆಲ್ಲ ಕಿತ್ತೋಗಿತ್ತು. ನೀವು ಒಂದು ಫೈಟು ಕಂಪ್ಲೀಟ್ ಗಿಡಗಳೆಲ್ಲ ಬೆಳೆದು ಮುಳ್ಳು ಗೀಳು ಎಲ್ಲ ಇರೋ ಕಡೆ ಒಂದು ಫೈಟ್ ಮಾಡಿದ್ದೀರಿ, ಅದರಲ್ಲೂ ಒಂದು ಯಾರೋ ನಂತರ ಮಹಾನ್ ಹೆಫ್ಟಿ ಫೆಲೋ ಒಂದು ಕುಂಟಾಲ್ ಇರಬೇಕು, ಮೊಗ್ಗು ಒಂದು ಕುಂಟಾಲ್ ಮೇಲೆ ಇರಬೇಕು ಆ ವ್ಯಕ್ತಿ, ಅವ್ರು ಎತ್ತಿ ಬಿಸಾಕಿ ಅವ್ರನ್ನ ಆ ಲೆವೆಲ್ಗೆ ಮಾಡೋದಲ್ಲ, ಫ್ರೀ ಫ್ಲೋ ಬಿಟ್ಬಿಟ್ಟಿದ್ದಾರೆ ನಿಮ್ಮನ್ನು ಎಳೆಯೋದು ಮಾಡೋದು ಒಡೆಯೋದು ಬೀಳೋದು ಅದ್ರ ಮೇಲೆ ಮಣ್ಣು ಅದ್ರ ಮೇಲೆ ಲೈಟಾಗಿ ಐ ಥಿಂಕ್ ಡ್ರಿಸಲ್ ಬೇರೆ ಆಗಿರುತ್ತೆ. ಅವು ಎಲ್ಲಿತ್ತ ಆ ಸ್ಟ್ಯಾಮಿನ? ಬಟ್ ಆ್ಯಕ್ಚುಲಿ ಆ ಲೊಕೇಶನ್ ನೋಡಿದ್ರೇ ಒಂಥರ ಕ್ರೌರ್ಯ ಇದ್ರ ಫೀಲ್ ಆಗುತ್ತೆ, ಯಾಕಂದರೆ ಆ ಮರಗಳೆಲ್ಲ ಯಾವುದು ಸ್ಟ್ರೇಟಾಗಿ ಬೆಳೆದಿಲ್ಲ, ಎಲ್ಲ ಇದ್ಕೊಂಡು ಅದು ನೋಡಿದ್ರೇ ನೇಚರ್ ಥರ ಹೆಂಗೆ ಕಾಣಿಸುತ್ತೆ ಅಂದರೆ ಅದೊಂದು ಫೀಲಿಂಗ್ ಕ್ರಿಯೇಟ್ ಮಾಡುತ್ತೆ.
ಇಲ್ಲೊಂದು ಫೈಟ್ ಮಾಡ್ಬೇಕೀಗ ಇಲ್ಲೇನಾದ್ರು ಒಂದು ಫೈಟ್ ಆಗೇ ಆಗುತ್ತೆ. ಆಮೇಲೆ ಕಳುಗಳು, ಮುಳ್ಳು, ಆಮೇಲೆ ಎಲ್ಲ ಫೈಟಲ್ಲಿ ತುಂಬ ಕಮ್ಮಿ ಚಪ್ಪಲಿ ಯೂಸ್ ಮಾಡಿರೋದು. ಆಮೇಲೆ ಇದು ನಿಮಗೆ ಗೊತ್ತಿರುತ್ತಲ್ಲ, ಈ ಥರ ನ್ಯಾಚುರಲ್ ಫೈಟ್ ಸಖತ್ತು ಸುಸ್ತಾಗುತ್ತೆ ತುಂಬ. ನೀವು ಆಮೇಲೆ ಎಲ್ಲ ಅನ್ಕೋತಾರೆ ಒನ್ ಆನ್ ಒನ್ ಫೈಟೇ ತುಂಬ ಸುಸ್ತು ಮಾಡೋದು, ತುಂಬ ಸುಸ್ತು ಆಗುತ್ತೆ. ನ್ಯಾಚುರಲ್ ಆಗಿ ಬರಬಿಟ್ಬಿಟ್ಟಿದ್ದಾರೆ ನಿಮ್ಮನ್ನ. ಕಾನ್ಸ್ಟೆಂಟ್ ಆಗಿ ಎಂಗೇಜ್ಮೆಂಟ್ ಇರುತ್ತೆ ಅಲ್ಲಿ, ನಿಮ್ಗೆ ಬ್ರೇಕೇ ಇರಲ್ಲ ಅಂದ್ರೆ ಫುಡ್. ಆಮೇಲೆ ಏನಾಗುತ್ತೆ ಅಂದ್ರೆ ಒಂದು ಬೆಳಿಗ್ಗೆಯಿಂದ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದಾಗ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಚೆನ್ನಾಗಿರುತ್ತೆ, ಒಂದು ಸಾಯಂಕಾಲ ಆಗೋವರೆಗೂ ಬಾಡಿಗೂ ಟೈರ್ಡ್ ಆಗಿರುತ್ತೆ. ನಿಮ್ಗೆ ಏನ್ ಮಾಡ್ತಿರ್ತೀವಿ ಅಂತಾನೆ ಗೊತ್ತಾಗಲ್ಲ. ಅವರು ಡೈರೆಕ್ಟರ್ ಬ್ಲಾಂಕ್ ಆಗ್ಬಿಟ್ಟಿರುತ್ತೆ. ಈಗ ಒಂದು ಸೀಕ್ವೆನ್ಸ್ ಹೇಳಿರ್ತಾರೆ, ಆ ಸೀಕ್ವೆನ್ಸ್ ಸ್ಟಾರ್ಟ್ ಮಾಡ್ತೀವಿ, ಮಧ್ಯದಲ್ಲಿ ನನ್ನ ಮೈಂಡ್ ಒಂದೊಂದ್ಸರಿ ಬ್ಲಾಂಕ್ ಆಗ್ಬಿಟ್ಟಿರ್ತಾಯ್ತು, ಅವ್ರ ಮಗುವರ ಮೈಂಡು ಒಂದೊಂದ್ಸರಿ ಬ್ಲಾಂಕ್ ಆಗ್ಬಿಟ್ಟಿರ್ತಾಯ್ತು. ಆಮೇಲೆ ಅಲ್ಲಿ ಏನಾಗ್ತಿತ್ತು ಅಂತ ನಮ್ಗೆ ಗೊತ್ತಿಲ್ಲ. ಆಮೇಲೆ ಕ್ಯಾಮ್ರಾ ನೋಡೋದ್ಮೇಲೆ ಗೊತ್ತಾಯ್ತು. ಇಲ್ಲ, ಅವರು ಭಾಳ ಚೆನ್ನಾಗಿ ಅದಕ್ಕೆ ಜೊತೆ ಕಡಕ್ಕಾಗಿದೆ. ಅವರು ಭಾಳ ಬ್ಯೂಟಿಫುಲ್ ಆಗಿದೆ. ಫುಲ್ಲು ಉಳ್ಳೋದಾಗ್ಲಿ ಬೀಳೋದಾಗ್ಲಿ ಅವ್ರಿಗೂ ಸಖತ್ ಮಂಡಿಯೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಟಿ ಶರ್ಟ್ ಎಲ್ಲ ಹರಿದೋಗಿ ಸಖತ್ ಕಷ್ಟಪಟ್ಟು ಅವರು ತುಂಬ ಮಾಡಿದ್ದಾರೆ. ಅದನ್ನ ನರಸಿಂಹ ಅಂತ ಒಂದು ಫೈಟ್ ಮಾಸ್ಟರ್ ಅವ್ರು ಮಾಡಿದ್ರು. ಏ ಭಾಳ ಚೆನ್ನಾಗಿ ಅವ್ರನ್ನ ನರಸಿಂಹ ಅವ್ರು ಅಂದ್ರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ರು ಅಂದ್ರೆ ಚಿಕ್ಕಪ್ಪನ ಫೈಟ್ಸ್ ಅಲ್ಲೆಲ್ಲ ಅವರು ಬರ್ತಾ ಫೈಟರ್ ಆಗಿ ಬರ್ತಾ ಅವ್ರು ಫೈಟರ್ ಆಗಿ ಇಸ್ ಗಾಟ್ ಅ ಡಿಫ್ರೆಂಟ್ ಸ್ಟ್ರಗ್ಲಿಂಗ್ ಸ್ಟೋರಿ ಆಲ್ ಟುಗೆದರ್. ಸೊ ಅವ್ರು ಈ ಫೈಟ್ ಮಾಡೋದು ತುಂಬ ಚೆನ್ನಾಗಿ. ಅವ್ರು ಎರಡು ಫೈಟ್ ಮಾಡಿದ್ದಾರೆ, ಒಂದು ಕಾಲೋನಿ ಫೈಟು, ಆಮೇಲೆ ಒನ್ ಆನ್ ಒನ್ ಫೈಟು, ಎರಡು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಬೇರೆ ಕ್ಯಾರೆಕ್ಟರ್ಗಳ ಬಗ್ಗೆ, ಕ್ಯಾರೆಕ್ಟರ್ ಟೆಕ್ನಿಷಿಯನ್ಸ್ ಬಗ್ಗೆ, ನಮ್ಮ ಡಿ ಒ ಪಿಸ್ ಬಗ್ಗೆ ಮಾತಾಡ್ತೀವಿ. ನವೀನ್ ಅವ್ರು ಮಾಡಿದ್ದಾರೆ, ಆಮೇಲೆ ಅಭಿಷೇಕ್ ಕಾಸರ್ಗೋಡ್ ಅವ್ರನ್ನ ಅನಂತ ವರ್ಸಸ್ ನುಸ್ರತ್ ಮಾಡಿದ್ರು. ಐ ಥಿಂಕ್ ಎರಡು ಮೂರು ಸಿನಿಮಾ ನಿಮ್ಮದು ಅವ್ರದ್ದು ಕಾಂಬಿನೇಷನ್ ಇದೆ, ಅವ್ರದ್ದು ತುಂಬ ಚೆನ್ನಾಗಿದೆ. ಆಮೇಲೆ ನನಗನ್ಸ ಶೀಲೇಶ್ ಅವ್ರದ್ದು ಫ್ರೇಮ್ಸ್ ತುಂಬ ಚೆನ್ನಾಗಿದೆ, ಅವ್ರದ್ದು ಒಂದು ಕಣ್ಣು ತುಂಬ ಚೆನ್ನಾಗಿದೆ. ಯಾಕಂದರೆ ಕೂರ್ಗ್ನ ಅಷ್ಟು ಒಳ್ಳೆ ಒಂಥರ ಆರ್ಟಿಸ್ಟಿಕ್ ಫ್ರೇಮ್. ಅಲ್ಲ, ನೀವು ಅದೊಂದು ನನ್ನ ನಿಮ್ಮ ಒಂದು ಸೀನ್ ಇದೆ ಒಂದು ಬೆಟ್ಟದ ಮೇಲೆ, ಬೆಟ್ಟದ ಮೇಲೆ ನಾನು ಇಮ್ಯಾಜಿನೇಷನೇ ಮಾಡಿಲ್ಲ ಸರ್. ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಮುಂದೆ ಹಿಂಗೆ ಬಂದರೆ ಲೆಫ್ಟ್ ಸೈಡಲ್ಲಿ ಹಿಂಗಿದೆ ಸರ್, ಬಂದ್ಬಿಡಿ. ಬಂದೆ, ಎಲ್ಲಿ ಮಾಡ್ತಾರೆ ಈ ವ್ಯಕ್ತಿ ಅಂದ್ಬಿಟ್ಟು ಎಲ್ಲ ಕಡೆ ನೋಡಿದೆ. ಸರ್ ಮೇಲಿದ್ದೀನಿ ಸರ್ ಅಂದರು. ಬರ್ತಾ ಇದ್ದೀನಿ ಅಂದ್ರೆ ಹೋದರೆ ಅಲ್ಲಿ ಬೆಟ್ಟದ ಮೇಲೆ ಒಂದು ಟೇಬಲ್ಲು, ಎರಡು ಚೇರ್ ಇಟ್ಟಿದ್ದಾರೆ. ಏನಕ್ಕೆ ಅಂದೆ. ಸರ್ ಇಲ್ಲೇ ಸರ್ ಕೂತ್ಕೊಂಡು ಮಾತಾಡೋದು. ಕರೆಕ್ಟ್. ಹಿಂಗಿಟ್ಟರೆ ಕ್ಯಾಮ್ರಾ ಫುಲ್ಲು ಬೆಟ್ಟ ಗುಡ್ಡಗಳು ಹಿಂಗೆ ಕಾಣುತ್ತೆ, ಗ್ರೀನರಿ ಹಿಂಗೆ ಕಾಣುತ್ತೆ. ಅದ್ರ ಮಧ್ಯದಲ್ಲಿ ಎರಡು ಕ್ಯಾರೆಕ್ಟರ್ ಕೂತ್ಕೊಂಡು, ಪೆಪ್ಪೆ ಮತ್ತೆ ಗುಣ. ವಾಟ್ ಆ ಫ್ರೇಮಿಂಗ್ ಅದು. ಅಲ್ಲ, ಆ ಥರ ಯೋಚನೆ ಮಾಡೋದು ತುಂಬ ಕಷ್ಟ. ಹೌದು, ಎಲ್ಲಿ ಬೇರೆಯವ್ರು ಯಾರು ಆಗಿದ್ರು ಇಲ್ಲೆಲ್ಲಾರು ಮಾಡೋಣ ಬಾಗರು ಅಂದ್ಬಿಟ್ಟಿರೋದು. ಅಲ್ಲೋಗಿ ಅಂಥದೇ ಲೊಕೇಶನ್ ಬೇಕು ಅಂಥೇಳಿ ಹೋಗಿ ಹುಡುಕಿ ಅದು ಮಾಡೋದಿದೆಯಲ್ಲ, ದಟ್ ಈಸ್ ಕ್ರಿಯೇಟಿವಿಟಿ. ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಟೆಕ್ನಿಷಿಯನ್ಸು ಅದಾದಮೇಲೆ ಬೇರೆ ಎಡಿಟರ್ ಮನು ಶೆಟ್ಗರ್ ಅಂತ ಸಿನಿಮಾ ಎಡಿಟ್ ಮಾಡಿರೋದು ತುಂಬ ಚೆನ್ನಾಗಿ. ಈ ಪ್ಯಾಟರ್ನ್ ಎಡಿಟಿಂಗ್ ನೀವು ನೋಡಿರ್ತೀರಲ್ಲ, ಏನೇನು ನೋಡಿದ್ರು ಒಂಥರ ಸಖತ್ ಹೊಸ ಥರ ಇದೆ. ತುಂಬ 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 ಕೆಲವು ಸಿನಿಮಾಗಳು ನಾವು ಒಂದು ಸರಿ, ಎರಡು ಸರಿ, ಮೂರು ಸರಿ ಅದರದ್ದು ಟ್ರೇಲರ್ ಆಗಲಿ ಟೀಸರ್ ಆಗಲಿ ನೋಡ್ತಾ ನೋಡ್ತಾ ಇದ್ದು ಆಮೇಲೆ ಕನೆಕ್ಟ್ ಆಗ್ತೀವಿ. ಪೆಪ್ಪೆದಂಗಿಲ್ಲ, ಮಾಡಿರೋ ಪ್ಯಾಟರ್ನ್ ಏನಿದೆ, ಡೈರೆಕ್ಟ್ರು ಕ್ಯಾ ಮತ್ತು ಎಡಿಟ್ರು ಕೂತ್ಕೊಂಡು ತುಂಬ ನೀಟಾಗಿ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಬಟ್ ನಂಗೆ ಅನಿಸುತ್ತೆ ಮತ್ತೆ ಆಡಿಯನ್ಸ್ಗೆ ಅನಿಸುತ್ತೆ ಒಂಥರ ಒಂದಿದ್ದು ಈ ಸಿನಿಮಾ ಒಂದು ಎರಡು ಮೂರು ಸಲ ನೋಡ್ಬೇಕಂತ ಅನ್ಸುತ್ತೆ. ಯಾಕಂದರೆ ಈ ಸಿನಿಮಾಲ್ ಒಂದ್ಸಲಿ ಈಚ್ ಟೈಮ್ ನೋಡಿದಾಗ ಒಂದು ಮೀನಿಂಗ್ ಸಿಗ್ತಾ ಇರುತ್ತೆ, ಒಂದೇನೋ ಒಂದು ಹೊಸ ಅರ್ಥ ಬರ್ತಾ ಇರುತ್ತೆ. ಯಾಕಂದರೆ ತುಂಬ ಹಿಡನ್ ವಿಷಯಗಳಿದೆ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೇ ಒಂದಷ್ಟು ಅರ್ಥ. ಸರ್ ನಾನು ನನಗನ್ಸಿದ್ದು ಏನಂದರೆ, ಪೆಪ್ಪೆ ನೋಡ್ತಾ ಪೆಪ್ಪೆ ಪೆಪ್ಪೆ ಕ್ಯಾರೆಕ್ಟ್ರು ಈ ಕತೆ ಏನು ಹೇಳಕ್ಕೆ ಹೊರಟತ್ತೆ ಅಂತ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಸುಮಾರು ಜನ ಹಳ್ಳಿಯಲ್ಲಿ ಊರಲ್ಲಿ ಇರೋಂಥವರು ತುಂಬ ಬೇಗ ಕನೆಕ್ಟ್ ಆಗ್ತಾರೆ. ಯಾಕೆಂದರೆ ಅಲ್ಲಿ ಸುತ್ತಮುತ್ತ ಅವರಲ್ಲಿರುವಂಥ ಕೆಲವು ಪೊಲಿಟಿಕ್ಸು, ಸಣ್ಣ ಪುಟ್ಟ ಪೊಲಿಟಿಕ್ಸೇ ಇರ್ಬೋದು ಅದು, ಬಟ್ ಅವ್ರಿಗದು ದೊಡ್ಡದೇ. ಹೌದು ಹೌದು. ಆ ಒಂದು ಪೊಲಿಟಿಕ್ಸು, ಅಕ್ಕಪಕ್ಕದ ಮನೆಯವ್ರದ್ದು ಒಂದು ಕೆಲವು ನಾನ್ ಸೆನ್ಸ್ ಮಾತುಗಳು, ಯಾವುದೋ ಸಣ್ಣ ವಿಷಯಕ್ಕೆ ಒಂದು ದೊಡ್ಡದಾಗಿ ಒಂದು ಹೊಡೆದಾಟ, ತುಂಬ ಬೇಗ ಕನೆಕ್ಟ್ ಆಗ್ತಾರೆ. ಎಸ್ಪೆಷಲಿ ಊರಿನ ಕಡೆ ಇರೋರು, ಹಳ್ಳಿಯವರು ತುಂಬ ಬೇಗ ಪೆಪ್ಪೆ ಕನೆಕ್ಟ್ ಆಗ್ತಾರೆ ಅಂತ ನನ್ನ ಒಂದು ವೇ ಆಫ್ ಇದು ಫೀಲಿಂಗ್ ಅಷ್ಟೇ. ಫಾರ್ ಶೋರ್, ಫಾರ್ ಶೋರ್ 100% ಆಗ್ತಾರೆ. ಅದ್ರ ಮೇಲೆ ಸಿನಿಮಾ ಕತೆ ಏನು ಪೆಪ್ಪೆ ಹೇಳ್ಕೊಂಡು ಹೊರಡ್ತಾರೆ, ಅದಕ್ಕೆ ಎನಿ ಕೈಂಡ್ ಆಫ್ ಅನ್ ಆಡಿಯನ್ಸ್ ವಿಲ್ ಗೆಟ್ ಕನೆಕ್ಟೆಡ್.
ಅಂದರೆ ಈಗ ಅನ್ಕೋಬಾರ್ದು ಅಲ್ಲೇನೋ ನಾವು ಬ್ಲಡ್ ತೋರಿಸ್ತಾ ಇದ್ದೀರಾ ಅಂತ, ಬ್ಲಡ್ ನೋಡಿದ ತಕ್ಷಣ ಇವು ಮಕ್ಕಳು ನೋಡಬಾರ್ದು ಆ ಥರ ಇಲ್ವೇ ಇಲ್ವಲ್ಲ ನಮ್ಮ ಸಿನಿಮಾ, ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಬಟ್ ಬ್ಲಡ್ ಸ್ವಲ್ಪ ಕಡೆ ಜಾಸ್ತಿ ಇದೆ ಅಂತ ಹೇಳಿ ನಮ್ಮ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಕ್ಕಿರ್ಬೋದು ಅಷ್ಟೇ ಹೊರತು ಇನ್ನೇನು ಬೇರೆ ವಲ್ಗಾರಿಟಿ ಅಂತೂ ಎಲ್ಲೂ ಇಲ್ಲ. ಕರೆಕ್ಟ್. ಆಮೇಲೆ ನಮ್ಮ ಇದರಲ್ಲಂತೂ ಎಲ್ಲೂ ಡಬಲ್ ಮೀನಿಂಗು ಇಲ್ಲ ಬಿಡಿ, ಡಬಲ್ ಮೀನಿಂಗ್ ಎಲ್ಲೂ ಇಲ್ಲ, ಏನಿದೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಸ್ಟ್ರೇಟ್ ಆಗಿ ಹೇಳೋವಂಥದ್ದೇ ವಿಷಯ ಇರೋದು. ಸೊ ಇವಾಗ ಗುಣ ಮತ್ತು ಪೆಪ್ಪೆ ಅವರ ಮಾತು ಬಿಟ್ಟು ನಾ ಬಿಡಿ ಇಡೀ ದಿನ ಕೂತ್ಕೊಂಡು ಇದ್ರ ಬಗ್ಗೆನೇ ಮಾತಾಡ್ಬೋದು. ಆದರೆ ಕೊನೆಯದಾಗಿ ಗುಣಂಗೆ ಪೆಪ್ಪೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಪೆಪ್ಪೆ ಬಗ್ಗೆ? ವೈ ಶುಡ್ ವಿ ವಾಚ್ ದಿಸ್ ಮೂವಿ? ನಾನೇ ಕ್ವಶನ್ ಹಾಕ್ಬಿಡ್ತೀನಿ ನಿಮಗೆ, ನಾವು ಏನಕ್ಕೆ ಈ ಸಿನಿಮಾ ನೋಡಬೇಕು? ಇವಾಗ ಯಾರೋ ಇವಾಗ ನಿಮ್ಮ ಫ್ಯಾನ್ ಒಬ್ಬ ಬಂದ್ಬಿಟ್ಟು ಅಣ್ಣ ಯಾಕಣ್ಣ ಈ ಸಿನಿಮಾ ನೋಡಬೇಕು ಅಂತ ಯಾರಿಗೂ ಕೇಳೋಕ್ಕಾಗಲ್ಲ. ಹ್ಞೂ ಅಲ್ವಾ? ಇವಾಗ ಅವ್ರು ಒಬ್ಬರು ಯಾರೋ ಒಬ್ರು ನೋಡಬೇಕು ಅಂತಿರೋರಿಗೆ ವಾಟ್ ಎಕ್ಸಾಕ್ಟ್ಲಿ, ನೀನು ಬಾ ಈ ಸಿನಿಮಾ ಹಿಂಗಿದೆ ಬಂದು ನೋಡು ಏನಿದೆ ಅನ್ನೋದು ಒಂದು. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಏನೇ ಹೇಳಿದ್ರೂ ಅದು ನಮ್ಮ ಸಿನಿಮಾ ಅಂತ ಅನಿಸುತ್ತೆ. ಅದಕ್ಕೆ ಈಗ ಒಂದು ಟ್ರೇಲರ್ ಅಂತ ಬಿಟ್ಟಿರೋದಲ್ಲ. ಸೊ ಆ ಟ್ರೇಲರಲ್ಲಿ ಯಾರೇ ನೋಡಿದ್ರೂ ಏನೋ ಅವ್ರಿಗೆ ಸ್ಟ್ರೈಕ್ ಆಗಿದೆ, ಅದರಿಂದ ಅಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಸೊ ಆ ಟ್ರೇಲರ್ ನೋಡಿದ್ರೇ ಅವ್ರಿಗೆ ಒಂದಷ್ಟು ಜನಕ್ಕೆ ಈಗ ನಾವು ಸಿನಿಮಾ ನೋಡಬೇಕಂತ ಅನಿಸ್ಬಿಟ್ಟಿದೆ. ಸೊ ಅದ್ರ ಮೇಲೆ ನಾವು ಏನು ಹೇಳಿದ್ರೇ ಅದು ಆ್ಯಕ್ಚುಲಿ ಏನೋ ಏನಂದರೆ ಅದು ನಮ್ಮನ್ನೇ ದೊಡ್ಡದು ಮಾಡ್ಕೊಳೋ ಥರ ನಮ್ಮಲ್ಲಿ ನಾವೇ ನಮ್ಮ ತುತ್ತುರಿ ನಾವೇ. ಬಟ್ ಆ್ಯಕ್ಚುಲಿ ಆ ಟ್ರೇಲರ್ ನೋಡಿದ್ರೇ ನೀವು ಅಂದರೆ ಬೇಸಿಕ್ ಆಗಿ ಸ್ಟೇಡಿಯಲ್ಲಿ ಲೊಕೇಶನ್ಸ್ ಒಂದೊಂದು ಒಂದು ಅದು ಆ ಫ್ರೀ ಅಲ್ಲ ನಿಮಗೆ ಶ್ರೀ ಹೇಳಕ್ಕೆ ಹೊರಟಿರೋದೇ ಅದು ಏನಂದರೆ ಪೆಪ್ಪೆ ಮತ್ತು ಸುಮಾರು ಬೇರೆ 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 ಏನು ಕ್ಯಾರೆಕ್ಟರ್ಗಳಿದ್ದಾರೆ ಅದ್ರ ಜೊತೆಗೆ ನೇಚರ್ ಆಲ್ಸೋ ಇಸ್ ಒನ್ ಕ್ಯಾರೆಕ್ಟರ್ ಕರೆಕ್ಟ್ ಅದನ್ನ ಇನ್ವಾಲ್ವ್ ಮಾಡ್ಕೊಂಡು ಮಾಡಿರೋದು ಇಟ್ಸ್. ಬಟ್ ಏನಂದರೆ ಇದನ್ನು ಈ ಸಿನಿಮಾನ ಆ ಥಿಯೇಟ್ರಲ್ಲಿ ನೋಡಿದ್ರೇ ಅದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಸಿಗೋದು. ಬಿಕಾಸ್ ಥಿಯೇಟ್ರಲ್ಲಿ ನೋಡಿದ್ರೇ ಅದೊಂದು ಆ ಜಾಗ ಅದರದ್ದು ಏನು ಯಾಕಂದರೆ ಎಷ್ಟು ವರ್ಕ್ ಮಾಡಿದ್ದಾರೆ ಅಂದರೆ ಆ ಟೆಕ್ನಿಷಿಯನ್ಸು ಟೀಮ್ಸ್ ಎಲ್ಲ ಅಲ್ಲಿನ ಈಗ ಒಂದೊಂದು ಊರಲ್ಲೂ ಒಂದೊಂದು ಹುಳಗಳಿರುತ್ತೆ. ಸೊ ಒಂದೊಂದು ನಾನು ಕಟ್ಟಿಸ್ಕೊಂಡಿದ್ದೀನಿ ನಾ ಪೋಕ್ಲು ಆ ಥರ ಮಾಡಬೇಕಾದ್ರೆ ಆ ಒಂದು ಏನೋ ಒಂದು ಸಡನ್ನಾಗಿ ಎಲ್ಲೋ ನಾವೆಲ್ಲ ಉಳ್ಕೊಂಡಿದ್ವಿ ಅಲ್ಲಿಂದ ಒಂದು 3/4 kilometer ಇತ್ತು. ನಾನು ಗಾಡಿ ಸ್ಟಾರ್ಟ್ ಮಾಡಿದೆ. ಸರ್ ಗಾಡಿನಾ? ಯಾಕೆ ಗಾಡಿಯೆಲ್ಲ ಹೋಗಲ್ಲ ಸರ್, ಬನ್ನಿ ಸರ್ ನಡ್ಕೊಂಡು ಹೋಗೋಣ ಅಂತ 3/4 kilometer ನಡ್ಕೊಂಡು ಹೋದ ಅಲ್ಲೆಲ್ಲೂ ಸಂಧಿ ಅಸಂಧಿಯಲ್ಲಿ ಇವರು ಇಟ್ಕೊಂಡು ಆಲ್ರೆಡಿ ಫ್ರೇಮ್ ರೆಡಿ ಮಾಡಿ ಇಟ್ಕೊಂಡವ್ರೆ. ಇಲ್ಲ ಓಕೆ ರೆಡಿ ಅಂತ. ಸೊ ಅಂದರೆ ಒಂದೊಂದು ಕಡೆ ಒಂದೊಂದು ಹುಳದು ಸೌಂಡ್ಗಳು ಬೇರೆ ಇರುತ್ತೆ. ಸೊ ಕೂರ್ಗಲ್ಲೇ ಒಂದು ಬೇರೆ ಸೌಂಡ್ ಇರುತ್ತೆ. ಸೊ ಆ ಥರ ಅದ್ರದ್ದು ಸೌಂಡ್ ಕಲೆಕ್ಟ್ ನಿಮಗೆ ಅದು ಜಿಗಣೆ ಗಿಗಣೆ ಹತ್ತಲಿಲ್ವಾ? ಜಿಗಣೆ ಗಿಗಣೆ ಪಂಚ ಹಾಕೊಂಡಿತ್ತು ನನ್ನ ಗ್ಯಾರಂಟಿ ಹತ್ತಿರುತ್ತೆ ಎಷ್ಟೊಂದು ಸಲ ಹತ್ತಿದೆ. ಅಲ್ಲ ನನಗೆ ಹತ್ತಿ ಎಲ್ಲ ಆಗಿ ಮನೆಗೆ ಬಂದರೆ ಆಲ್ರೆಡಿ ಬ್ಲಡ್ಡು ಸೋರಿ ಡ್ರೈ ಆಗಿಬಿಟ್ಟಿದೆ ರೂಮಿಗೆ ಬಂದರೆ. ಹಾಂ ನಾನು ಅಯ್ಯೋ ಕಚ್ಬಿಡು ಹೋಗ್ಬಿಟ್ಟೈತಾ, ಎಷ್ಟು ಬ್ಲಡ್ ಕುಡಿತೋ ಏನು ಇಲ್ಲಿ ಕಚ್ಬಿಟ್ಟಿದೆ ತೋಟೆಗೆ ಕಚ್ಚಿ ಎಲ್ಲ ನೀಟಾಗಿ ಕುಡ್ಕೊಂಡು ಹೊಟ್ಟೋಗಿದೆ. ಅದು ಸುಮಾರು ಜನಕ್ಕಾಯಿತು, ಸುಮಾರು ಜನಕ್ಕಾಯ್ತು ಅನ್ಸುತ್ತೆ. ಅಭ್ಯಾಸ ಆಗ್ಬಿಟ್ಟಿತ್ತು ಅನ್ಸುತ್ತೆ ಎಲ್ಲರಿಗೂ ಆಗಿ ಆಗಿ. ಅದಕ್ಕೆ ಅದು ಸ್ಪ್ರೇ ಬೇರೆ ಇಟ್ಕೊಂಡ್ಬಿಟ್ಟಿದ್ರು, ಆ ಸ್ಪ್ರೇ ಹೊಡ್ಕೊಂಡು ಸ್ಪ್ರೇ ಹೊಡ್ಕೊಂಡು ಪಾಪ ಎಲ್ಲ ಕಡೆ ಕೆಲಸ ಮಾಡೋರು. ಕರೆಕ್ಟ್. ಕೊನೆಯದಾಗಿ ಈ ಸಿನಿಮಾ ನಿರ್ಮಾಪಕರ ಬಗ್ಗೆ ಏನು ಹೇಳ್ತೀರ? ಹೌ ಸಪೋರ್ಟಿವ್ ಹಿ ವಾಸ್? ಸೊ ಈ ನಿರ್ಮಾಪಕರು ಇಬ್ಬರ ಬಗ್ಗೆ ಶ್ರೀರಾಮ್ ಅವರು ಉದಯ್ ಅವರು, ಯಾಕಂದರೆ ಇಂಥ ಒಂದು ಕಥೆನ ತಗೊಂಡು ಸಿನಿಮಾ ಮಾಡೋದು ಅದು ಒಂದು 2 years ಟೈಮ್ ಕೊಟ್ಟು ಅದಕ್ಕೆ ಸಿನಿಮಾ ಮಾಡೋದೊಂದು ದೊಡ್ಡ ವಿಷಯ. ಹೌದು. ಯಾಕಂದರೆ ಈಗ 2 ವರ್ಷ ಅದನ್ನು ಸಸ್ಟೇನ್ ಮಾಡೋದೇ ಭಾಳ. ಆಮೇಲೆ ಇದೊಂದು ರೆಗ್ಯುಲರ್ ಸ್ಟೋರಿ ಅಲ್ಲ, ಅಂದರೆ ಒಂದು ರೆಗ್ಯುಲರ್ ಸ್ಟೋರಿ ರೆಗ್ಯುಲರ್ ಫಾರ್ಮ್ಯುಲಾ ಇರೋ ಸ್ಟೋರಿ ಅಲ್ಲ. ಸೊ ಈ ಥರ ಕಥೆನ ಓಕೆ ನಾವು ಇದಕ್ಕೆ ಪ್ರೊಡ್ಯೂಸ್ ದುಡ್ಡು ಹಾಕಿ ಇದನ್ನು ರಿಲೀಸ್ ಮಾಡಿ ಇದನ್ನ ಯಶಸ್ವಿ ಮಾಡಿ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ ಅದೊಂಥರ ಗ್ರೇಟ್. ಸೊ ಅವ್ರಿಗೂ ಒಂದಷ್ಟು ಅವ್ರಿಗೇನೋ ಈ ಕಥೆಯಲ್ಲಿ ಸ್ಟ್ರೈಕ್ ಆಗಿ ಒಂದಷ್ಟು ಪ್ಯಾಷನ್ ಇದರಿಂದನೇ ಇದು ಮಾಡೋಕ್ಕೆ ಸಾಧ್ಯ ಅನಿಸುತ್ತೆ. ಸೊ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಸಪೋರ್ಟಿವ್. ಇವಾಗ ಪೆಪ್ಪೆದು ಮತ್ತು ಗುಣದು ಮಾತುಗಳು ಕೆಲವು ಪೆಪ್ಪೆ ಸಿನಿಮಾ ಬಗ್ಗೆ ಪೆಪ್ಪೆ ಕ್ಯಾರೆಕ್ಟ್ರ್ ಬಗ್ಗೆ ಮಿಕ್ಕಿದ್ದೆಲ್ಲ ಕ್ಯಾರೆಕ್ಟ್ರು ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲ ನಾವು ಮಾತಾಡಿದ್ದೀವಿ. ಇನ್ನು ನಾವೇನು ಹೇಳೋಂಥದ್ದು ಏನೂ ಇಲ್ಲ. ಇನ್ನೇನಿದ್ರು ನೀವು 30th ಥಿಯೇಟ್ರ್ಗಳಿಗೆ ಬರಬೇಕು, ಪೆಪ್ಪೆನ ನೋಡಬೇಕು, ಪೆಪ್ಪೆಗೊಂದು ದೊಡ್ಡ ಯಶಸ್ಸನ್ನು ಕೊಡಬೇಕು ಅಂತ
ಈ ಗುಣನ ಕಡೆ ಅಂತ ಕೇಳ್ಕೊತಾ ಇದ್ದೀನಿ. ಲೆಟ್ ಅಸ್ ಸೇ ಬೈ ಟು ಎವ್ರಿಬಡಿ. ಓಕೆ, ಥ್ಯಾಂಕ್ ಯು, ನಮಸ್ತೆ.